ಚೈಂಗ್ ಪೈಂಕ್. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ನೈಜ ಗುಣಮಟ್ಟ ನೈಜ ಸೌಂದರ್ಯ ಸತ್ಯನಾಥ್ ಸ್ಟೋರ್ಸ್. ಐಶ್ವರ್ಯ, ನೀನು ಹೊರಡ್ತೀಯ ಇಲ್ಲಿ ಅಲ್ಲೆಲ್ಲ ಕಾಣೋದು ಎಷ್ಟು ಗಂಟೆ ಪಪ್ಪು ಕೇಳೋದು ನಮ್ಗೆ ಅವ್ರಿಗೆ? ನಾವ್ ಬೇಗ ಹೋಗ್ಬಿಡ್ಬೇಡ್ದ? ಅಲ್ಲೆಲ್ಲ ಉಂಡೆಲ್ಲ ಆರ್ಮೇಲೆ ಹೋಪದ? ಆಯ್ತು, ನಂದಾಯ್ತು, ಒಂಚೂರು ಟಚ್ ಅಪ್. ಎಂತ ಟಚ್ ಅಪ್ಪ, ನೀನ್ ಅಷ್ಟು ಚಂದ ಇದ್ದೆ, ಟಚ್ ಅಪ್ ಎಲ್ಲ ಮಾಡ್ಕೊಂಡು ಹೋಯ್ಬೇಡ, ಸೀದಾ ಬಾ ಇಲ್ಲಿ. ಅದೆಂತ ಗೊತ್ತಾ, ಅಲ್ಲಿ ಹೋಪ್ರಾಡ್ ಬೆವ್ರು ಬಂದೆಲ್ಲ ಹಾಳತ್ತ. ಹಂಗೆ ಒಪ್ಪ ತಂಗೆ ಕಾಸ್ಮೆಟಿಕ್ ಅಂಗಡಿಗೆ ಹೋಯ್ಕ, ನೀವು ಅಲ್ಲಿ ಗಂಟೆ ಹತ್ತ ಅದ ಹತ್ತ ತಡ ಹತ್ತ ಇದ ಹತ್ತ ಅಂತ ಹೇಳುಕಿಲ್ಲ ನಂಗೆ ಬೇಕ. ಹಲೋ ಸರ್, ಹಲೋ ಮೇಡಮ್, ಗೋಯಂತವ್ನ ಇಲ್ಲ ಆಮ್ಚೆ ಕೆಂಪಿ ಕಾಸ್ಮೆಟಿಕ್ ಪ್ರಾಡಕ್ಟ್ ಸಹ ತುಮ್ಕ ಗೊಂಚಿ ಬಾಸಿತ ಬೀದಿ ಬದಿ ಮನೆಯಲ್ಲಿ ರಸ್ತೆ ಬದಿ ಮಂಗಗಳೆಲ್ಲ ಮನೆಯೊಳಗೆ ಒಂದು ಕೂಕಂ ಹೌದು ಮಾಡಿ ರಸ್ತೆ ಬದಿ ಮನೆ ಅಂದ್ರೆ ಇದೆ ಕುಂದಪ್ರಕ ನೋಡುವ. ಮೇಡಮ್, ನಮ್ದು ಕೆಂಪಿ ಕಾಸ್ಮೆಟಿಕ್ ಪ್ರಾಡಕ್ಟ್ ಸೇಲ್ಗೆ ಬಂದಿದ್ದೇನೆ. ಕಾಸ್ಮೆಟಿಕ್ಸ್? ಯೆಸ್ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಲೈಕ್ ಐತಿ. ಹಾ ಮೇಡಮ್, ನಮ್ದು ಗೋ ಬೇಸ್ಡ್ ಕಂಪನಿ. ನಮ್ದು ಕಂಪನಿ ಹೆಸರು ಬಂದ್ಬಿಟ್ಟು ಕೆಂಪಿ ಪ್ರಾಡಕ್ಟ್ಸ್ ಅಂತ. ನಮ್ಮ ಹತ್ರ ಸುಮಾರು ಒಂದ್ ನಿಮಿಷ ಮೇಡಮ್, ಕೆಂಪಲ್ಲ ಅದು, ಕೆಂಪಿ ಅಂದ್ರೆ ಅದೊಂದು ಬ್ರ್ಯಾಂಡ್ ನೇಮ್ ನಮ್ದು ಗೋವಾದಲ್ಲಿ. ನಮ್ದು ಸ್ಪೆಷಲಿ ಅಂದ್ರೆ ನಮ್ದು ಕೆಂಪ್ ಲಿಪ್ಸ್ಟಿಕ್ ನಮ್ದು ಭಾರಿ ಫೇಮಸ್. ಟರ್ನ್ ಮಾಡ್ಬೇಕು ಸ್ವಲ್ಪ ಲಿಪ್ಸ್ಟಿಕ್ ಇಲ್ಲ ಮಾರಿದಿನಾ ಇಟ್ಕೊಳ್ಳಿ, ನಿಮ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂಡು ಪಿಂಕಿ ಪಿಂಕಿ ಪಾಂಕಿ ತರ ಇದು ಕೆಂಪ್ ಲಿಪ್ಸ್ಟಿಕ್ ನಿಮ್ಮ ತುಟಿಗೆ ಭಾರಿ ಚೆನ್ನಾಗಿ ಕಾಣುತ್ತೆ. ಹಾಗೆ ಪಿಂಕಿ ಪಾಂಕಿ ಪಾಂಕಿ ಅಂದ್ರೆ ನಾವು ಮಂಕಿ ಆಗ್ತಿಲ್ಲ ಅಲ್ಲ? ಮಂಕಿ ಆಗುದಿಲ್ಲ ಮೇಡಮ್, ಇದು ಸೂಪರ್ ಬ್ರ್ಯಾಂಡ್, ನಿಮ್ಗೆ ಎಲ್ಲ ಬ್ರ್ಯಾಂಡ್ ಗಳಿಂದ ನಂಬರ್ ಒನ್. ನಮ್ದು ಎಕ್ಸ್ಪೋರ್ಟ್ ಆಗುದು ಸರ್, ನಮ್ದು ಎಕ್ಸ್ಪೋರ್ಟ್ ಜಾಸ್ತಿ ಇಂಡಿಯಾದಲ್ಲಿ ಕಡಿಮೆ. ಈಗ ಅವನ್ ನಿನ್ ಹಿಂಗಿಂದಲೇ ಹೇಳಿ ಮಂಗ ಮಾಡ್ತಾ ಈಗ ಪಿಂಕಿ ಪಂಕಿ ಅನ್ನೋ ಹೇಳಿ ಅದೆಲ್ಲ ಮತ್ತೆ ತುಟಿ ಗಿಟಿ ಎಲ್ಲ ಅಲರ್ಜಿ ಮೊದ್ಲೇ ನಿನ್ ಮುಖದಾಗ ಇತ್ತೆ ಅಲರ್ಜಿ. ಮೇಡಮ್, ಇದು ಫೌಂಡೇಶನ್, ಫೌಂಡೇಶನ್ ಕ್ರೀಮ್ ಮೇಡಮ್. ಇದನ್ನೇ ಹುಡುಕ್ತಿದ್ದೆ ನಾನು. ಇದು ಸ್ಪೆಷಲ್ ಕ್ರೀಮ್ ಮೇಡಮ್. ಹೌದು ಫೇರ್ನೆಸ್, ಇದ್ರಲ್ಲಿ ತುಂಬಾ ಬಿಳಿ ಬಿಳಿ ಆಗ್ತಾರೆ. ಯಾವ ಕಪ್ಪು ಕಪ್ಪುನವ್ರು ಹಾಕೊಂಡ್ರೆ ತುಂಬಾ ಬಿಳಿ 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 ಬಿಳಿಯಾಗಿ ಕಾಣ್ತಾರೆ. ಮತ್ತಿದು ಒನ್ ವೀಕ್ ನೀವು ಸರ್, ನೀವು ಒನ್ ವೀಕ್ ಯೂಸ್ ಮಾಡಿದ್ರೆ ನೀವು ಫಾರಿನರ್ ತರ ಆಗ್ತೀರಿ ಸರ್. ಇದನ್ನ ಒನ್ ವೀಕ್ ಯೂಸ್ ಮಾಡಿ, ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ನೀವು ಕೆಂಪು ಪ್ರಾಡಕ್ಟ್ ಕೇಳಿಲ್ವಾ ಸರ್? ತುಂಬಾ ಸೂಪರ್ ಪ್ರಾಡಕ್ಟ್ ಸರ್. ಮತ್ತೆ ನಮ್ದು ಈ ಬೊಟ್ಟುಗಳೆಲ್ಲ ಸ್ಟಿಕ್ಕರ್ಸ್ ಎಲ್ಲ ಇದು ಇರ್ತದೆ. ಹೌದು, ಎಲ್ಲ ಇರ್ತದೆ ನಿಮ್ದು. ಮತ್ತೆ ತುಂಬಾ ಪ್ರಾಡಕ್ಟ್ ಇದೆ ಮೇಡಮ್. ಇನ್ನೊಂದು ನಿಮ್ಗೆ ಇನ್ನೊಂದು ಇದು ಸಹ ಒಂದು ಸ್ಪೆಷಲ್ ಕೆಂಪು ಮುಂಡಾಗಿದೆ. ಮುಂಡ ಅಂದ್ರೆ ಅದು ಹಾಗೆ ಬರುದು, ಅದು ತುಂಬಾ ಚಿಕ್ಕ ಕ್ವಾಂಟಿಟಿ, ತುಂಬಾ ಎಕ್ಸ್ಪೆನ್ಸಿವ್. ಇದಕ್ಕೆ 2300 ರೂಪಾಯಿ ಆಗ್ತದೆ. ಇನ್ನು ಉದ್ದ ಮಾಡಿದ್ರೆ 4000 ಆಗ್ತದೆ. ಅದಕ್ಕೆ ನಮ್ಮ ಕಂಪನಿಯಲ್ಲಿ ಏನ್ ಹೇಳಿದ್ರು, ಸ್ವಲ್ಪ ಚಿಕ್ಕದು ಮಾಡೋಣ ಅಂತ ಹೇಳಿದ್ರು. ಸೊ ಇದು ತುಂಬಾ ಸ್ಪೆಷಲ್ ಪ್ರಾಡಕ್ಟ್ ನಮ್ದು. ಅದು ರೇಟ್ ಲಿಸ್ಟ್ ಕೊಡ್ತೇನೆ ನಿಮ್ಗೆ, ಡಿಸ್ಕೌಂಟ್ ಇದೆ ಮೇಡಮ್. ನೀವು 3000 ಮೇಲೆ ಪರ್ಚೇಸ್ ಮಾಡಿದ್ರೆ ನಿಮ್ಗೆ 25% ಇದು ಸ್ವಲ್ಪ ಕಾಸ್ಟ್ಲಿ ಇರ್ತದೆ. ಬೇರೆ ಎಲ್ಲ ನಿಮ್ಗೆ ಅಂತದೇನು ಇದಿಲ್ಲ. ಅವೆಲ್ಲ ನಿಮ್ಗೆ ಹತ್ರ ಹತ್ರ 300-400 ರೂಪಾಯಿಂದ ಲಿಪ್ಸ್ಟಿಕ್ ಇಂದ ಸ್ಟಾರ್ಟ್ ಆಗುತ್ತೆ. ಹೌದು, ಇನ್ನು ತುಂಬಾ ವೆರೈಟಿ ಇದೆಲ್ಲ. ನಮ್ ಸ್ವಲ್ಪ ಇದು ಸ್ವಲ್ಪ ಮುಂಡು ಮುಂಡೆ ಇರುತ್ತೆ, ಯಾಕಂದ್ರೆ ತುಂಬಾ ಎಕ್ಸ್ಪೆನ್ಸಿವ್. ಹಾಗಾಗಿ ಅದು ಉದ್ದ ಇರುದಿಲ್ಲ ಕಂಪ್ನಿಯಲ್ಲಿ. ಇಲ್ಲ, ಮುಂಡ ಸ್ಟೈಲ್ ಮುಂಡ ಅದು ಹಾಗೆ ಸರ್ ಅದು, ಯಾಕಂದ್ರೆ ಅದು ತುಂಬಾ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್. ನಿಮ್ಗೆ ಹೇಗಂದ್ರೆ ಈಗ ನೀವು ಕಪ್ಪಿದ್ದೀರಿ, ನೀವು ಒಂದು ವಾರದಲ್ಲಿ ಬಿಳಿ ಆಗ್ತೀರಾ ಅಂದ್ಮೇಲೆ ಅದು ಪ್ರಾಡಕ್ಟ್ಗೆ ಅಷ್ಟು ರೇಟ್ ಇರುತ್ತೆ. ಅಲ್ಲಲ್ಲ, ಅವರು ಚಂದ ಇದ್ದಾರೆ, ಸ್ವಲ್ಪ ಡಾರ್ಕ್ ಆಗಿದ್ದಾರೆ ಅಂತ ಹೇಳಿದ್ದು. ನೀವು ಫಾರಿನರ್ ತರ. ಓ ಸರ್, ಬಿಳಿ ಇದ್ದೀರಿ. ಓ, ನಿಮ್ಗೆ ಹಾಗಾದ್ರೆ ಇದು ಅರ್ಧ ಬಾಟ್ಲು ಸಾಕಾಗ್ತದೆ ಸರ್. ನೀವು ಫುಲ್ ಬಿಳಿ ಆಗ್ತೀರ. ಫುಲ್ ಬಾಟ್ಲು ಬೇಡ, ಫುಲ್ ಬಾಟ್ಲು ಬೇಡ, ಅರ್ಧ ಬಾಟ್ಲು. ಹೌದು, ಅರ್ಧ ಮುಖಕ್ಕೆ ಹಾಕೊಳ್ಳಿ, ಅರ್ಧ ಕೈಗೆ ಕಾಲಿಗೆ ಎಲ್ಲ ಹಾಕೊಳ್ಳಿ. ಮೇಡಮ್, ಇದು ನೋಡಿ, ನಿಮ್ಮ ಎಲ್ಲ ಪ್ರಾಡಕ್ಟ್ಗಳು ಇಲ್ಲಿದೆ. ನಿಮ್ಗೆ ಮತ್ತೆ ಬ್ರೋಷರ್ ಸಹ ಕೊಟ್ಟು ಹೋಗ್ತೇನೆ. ನಿಮ್ಗೆ ಮತ್ತೆ ಸ್ಪೆಷಲ್ ಡಿಸ್ಕೌಂಟ್ ಸ್ಪಾಟ್ ಅಲ್ಲಿ ನಾನು ಕೊಡ್ತೇನೆ. ಅಲ್ಲ, ಅದು ನಿಮ್ಗೆ ನೋಡುವ, ನೀವು ಯಾವ್ದೆಲ್ಲ ಪರ್ಚೇಸ್ ಮಾಡ್ತೀರಿ ಅದರ ಮೇಲೆ ಡಿಪೆಂಡ್ ಮೇಡಮ್. ಈಗ ನಾನು ಈ ಪೌಚ್ ಅಲ್ಲಿ ಇದ್ದದ್ದು ಒಂದು ನಂಗೆ ಯಾವ್ದೆಲ್ಲ ಬೇಕು? ಹಾ, ನಿಮ್ಗೆ ಎಕ್ಸ್ಟ್ರಾ ಯಾವುದೆಲ್ಲ ಅಂದ್ರೆ ನಾವು ಡೈರೆಕ್ಟ್ ಕಂಪನಿಯಿಂದ ನಿಮ್ಮ ಮನೆಗೆ ತಲುಪಿಸ್ತೀವಿ. ಹಾ, ಲೆಕ್ಕ ಮಾಡಿ ಆಯ್ತಾ? 1, 2, 3, 4, 5 ಎಷ್ಟಿತ್ತ ಅಲ್ಲ? ಹಾ, ಕಬೋರ್ಡ್ ಒಳಗೆ ಎಷ್ಟಿತ್ತ? 10 ಪ್ರಾಡಕ್ಟ್ ಬೇಕಿದ್ರೆ 10 ಪ್ರಾಡಕ್ಟ್ ನೀವು ಯಾವ್ದಂತ ಸೆಲೆಕ್ಟ್ ಮಾಡಿದ್ರೆ ಅದ್ರ ಮೇಲೆ ಸ್ಪೆಷಲ್ ಡಿಸ್ಕೌಂಟ್ ಮಾಡ್ತೀವಿ ಮೇಡಮ್. ನಿಮ್ಗೆ ಗೂಗಲ್ ಪೇ, ಫೋನ್ ಪೇ ಎಲ್ಲ ಪೇಗಳು ಮಾಡಬಹುದು, ಕ್ಯಾಶ್ ಕೊಡ್ಬೋದು. ಮತ್ತೆ ಬೇಕಾದ್ರೆ ನಮ್ಮ ಕಂಪನಿಗೆ ಡೈರೆಕ್ಟ್ ಬಂದು ಕೊಡ್ಬೋದು. ಕಂಪನಿದು ಪ್ರಾಡಕ್ಟ್ ಅಲ್ಲಿ ನೀವು ಗೋವಾ ಯಾವಾಗ್ಲಾದ್ರೂ ಬಂದ್ರೆ ಇಲ್ಲಿ ಕೇಳ ಒಲ್ಲ, ಆ ಪಾರ್ಟಿಯಲ್ಲಿ ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸ. ಅವನಿಂಗ್ ಕಣ, ಆ ಪ್ರಾಡಕ್ಟ್ ಹ್ಯಾಂಗಿದ್ದ ನೀನ್ ಗೊತ್ತಿತ್ತ ನಿಂಗ? ಅದ ಹಾಗೆ ಕಂಡಿದ್ಯಾ?
ಯಾವ್ದು ಲೋಕಲ್ ಬ್ರ್ಯಾಂಡ್ ತಂದ್ಕೊಂಡವ ಪಿಂಕಿ ಪಂಕಿ ಲೋಕಲ್ ಅಲ್ಲ ಸರ್, ನೀವು ಕೆಂಪಿ ಅಂದ್ರೆ ತುಂಬಾ ಫೇಮಸ್ ಸರ್. ನೀವು ಗೋವಾದಲ್ಲಿ ಬಂದ್ರೆ ಗೋವಾದಲ್ಲಿ ತುಂಬಾ ಫೇಮಸ್ ಬ್ರ್ಯಾಂಡ್ ಇದು ಸರ್. ಮತ್ತೆ ನಮ್ದು ಸಿಂಗಾಪುರ್, ಆಸ್ಟ್ರೇಲಿಯಾ, ಶ್ರೀಲಂಕಾ, ಜರ್ಮನ್ ಎಲ್ಲ ಕಡೆ ಹೋಗ್ತಿದ್ದೆ ಸರ್. ನೀವು ಗೋವಾಕ್ ಹೋಗಿರಿ ಯಾವತ್ತಾರು? ಇಲ್ಲ, ನಾನು ಹೋಗಲೇ ಇಲ್ಲ ಗೋವಾಕ್ಕೆ. ನಂಗೆ ಹೊಸ್ತದ ಪೂರ್ತಿ ನಿಮ್ಮ ಮಾತು ಗೊತ್ತಿಲ್ಲ. ಏ ಸುಮ್ಮನೆ ಹೀಗೆ ಬರುತ್ತೆ, ನಾನು ಗೋವಾ ಕೇಳ್ಸತ್ತೀವ ಇಲ್ಲ? ನೀವು ಗೋವಾ ಕೋರ ಖಾಲಿ ಮೊಸರನ್ನ ತಿನ್ಕ ಬಂದಿರ್ತೀರಿ, ಮತ್ತೆ ಎಂತ ಮಾಡಿಪ್ಪದಿಲ್ಲ ಅಲ್ಲಿಂದ ಗೊತ್ತಿಪ್ಪದಿಲ್ಲ. ಎಂತ ಮಾಡೋದು ಹೇಳಿ, ನಮ್ಗೆ ಅದೆಲ್ಲ ಆತಿಲ್ಲ. ಮೇಡಮ್, ನೀವು ಗೋವಾ ಬಂದ್ರೆ ನೀವು ಅಲ್ಲಿ 20,000 ಪರ್ಚೇಸ್ ಮಾಡಿದ್ರೆ ನಿಮ್ಗೆ 2 ದಿನ ಸ್ಟೇ ನಮ್ಮ ಕಂಪನಿಯಿಂದ ಫ್ರೀ ಕೊಡ್ತೇವೆ ಸರ್. ಮತ್ತೆ ನಿಮ್ಗೆ ಎಲ್ಲ ವಿಧ ವಿಧವಾದ ಬೀಚ್ ನೆಲ್ಲ ನೋಡಬಹುದು, ಅಲ್ಲಿ ಸುಂದರ ಸುಂದರ ಫಾರಿನರ್ಸ್ ಎಲ್ಲ ಇರ್ತಾರೆ, ಅದನ್ನೆಲ್ಲ ವಿಸಿಟ್ ಎಲ್ಲ ಮಾಡಿಸ್ತೇವೆ. ನೀನೀಗ ಗೋವಾ ಅಡ್ವರ್ಟೈಸ್ಮೆಂಟ್ ಬಂದದ್ದ? ಇಲ್ಲ 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 ಇಲ್ಲ, ನಮ್ಮ ನಮ್ಮ ಕಂಪನಿ ಪಕ್ಕದಲ್ಲಿ ಬೀಚ್ ಸೈಡ್ ಎಲ್ಲ ಇರೋದು. ನಿಮ್ಗೆ ಸ್ಪೆಷಲ್ ನಮ್ದು ಆಫರ್ ನಡೀತಾ ಇದೆ. ಬೀಚ್ ಅಲ್ಲಿ ಅದು ನಿಮ್ಗೆ ಅಲ್ಲಿ ಬಂದ್ರೆ ನಾವು ಎಕ್ಸ್ಪ್ಲೇನ್ ಮಾಡ್ತೇವೆ ವೆರೈಟಿ ಅಂದ್ರೆ. ಅದು ಫಾರಿನರ್ಸ್ ಬೀಚ್, ಕೆಲವು ಇಂಡಿಯನ್ಸ್ ಬೀಚ್. ಅಲ್ಲ ತೋರಿಸುದಲ್ಲ, ಅವರೆಲ್ಲ ಅಲ್ಲಿ ತುಂಬಾ ಫಾರಿನರ್ಸ್ ಇರೋದು, ಅವರೆಲ್ಲ ನಮ್ಮ ಕೆಂಪಿ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ನಿಮ್ಗೆ ತೋರಿಸ್ತೇವೆ. ಅಂದ್ರೆ ಫಾರಿನರ್ಸ್ ಎಲ್ಲ ಇಲ್ಲ ನಿಮ್ಗೆ ನೋಡ್ಲಿಕ್ಕೆ ಸಿಕ್ಕುದಿಲ್ಲ ಅಲ್ಲ ಮೇಡಮ್. ನಿಮ್ಗೆ ಫಾರಿನರ್ಸ್ ನೋಡ್ಬೇಕಂದ್ರೆ ಕರ್ಕೊಂಡು ಹೋಗ್ತೇವೆ ನಿಮ್ಗೆ ಬೇಕಂದ್ರೆ. ಸರ್, ನಿಮ್ಗೆ ಸ್ಪೆಷಲ್ ಆಗಿ ಸಪರೇಟ್ ಆಗಿ ಕರ್ಕೊಂಡು ಹೋಗೋ ಫೆಸಿಲಿಟೀಸ್ ಉಂಟು ಸರ್. ಈಗ ನಾನು ಹೇಳು ಸ್ವಲ್ಪ ಕೇಳ ಹೇಳಿ. ನೀನೀಗ ಪ್ರಾಡಕ್ಟ್ ಸೇಲ್ ಮಾಡೋ ಬಂದ? ಹೌದೌದೌದು. ಈಗ ಪ್ರಾಡಕ್ಟ್ ಅವ್ಳು ತಕೊಳ್ತಾ ಬಿಡ್ತಾ ಗೊತ್ತಿಲ್ಲ ನಂಗೀಗ. ಸರಿ, ನೀನು ಬುದ್ಧಿವಂತಿಗೆ ನಾನು ಮೆಚ್ಕೊಂಡಿದ್ದೆ. ಸರಿ, ಗೊತ್ತಾಯ್ತಲ್ಲ. ಆದ್ರೆ ಅದನ್ನೆಲ್ಲ ಆ ಪ್ರಾಡಕ್ಟ್ ಎಲ್ಲ ಒಳ್ಳೆ ಇತ್ತ, ಸರಿ ಇತ್ತ? ನೀವು ಸರ್ ಬ್ರೋಷರ್ ಕೊಡ್ತೇನೆ ಸರ್, ನಿಮ್ದು ಬ್ರೋಷರ್ ಎಲ್ಲ ಪ್ರಿಂಟ್ ಮಾಡ್ತೀರಿ ಐಶ್ವರ್ಯ? ನೀ ಸ್ವಲ್ಪ ಅವನ ಮಾತಿಗೆ ಮೊಳ್ಳೆ ಅದನ್ನ ತಕೊಂಬೇಡ. ಫಸ್ಟ್ ಒಂದ್ ಯಾವ್ದು ಎರಡು ಪ್ರಾಡಕ್ಟ್ ತಕೋ. ಮೇಡಮ್, ನೀವು ಕೆಲಸ ಮಾಡಿ www.kempi.com ಅಂತ ಹಾಕಿದ ಕೂಡಲೇ ನಿಮ್ಗೆ ಪ್ರಾಡಕ್ಟ್ ಲಿಸ್ಟ್ ಬರುತ್ತೆ, ಯಾವ್ಯಾವ ಕಂಟ್ರಿಗೆ ನಮ್ದು ಕಂಪನಿ ಎಕ್ಸ್ಪೋರ್ಟ್ ಆಗ್ತದೆ ಅನ್ನುವಂತ ಲಿಸ್ಟ್ ಬರುತ್ತೆ. ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ರವಿಚಂದ್ರನ್, ನಮ್ಮ ಫಿಲ್ಮ್ ಆಕ್ಟರ್ ರವಿಚಂದ್ರನ್ ಅವರಿದ್ದಾರೆ. ಯಾವ ಚಂದ್ರನ್ನೇ ಆಗ್ಲಿ ಮಾರ ಹೇಳಿ, ಹೇಳೋದಕ್ಕೆ ಸೌಂದರ್ಯದಿಂದ ಎಂತ ಆತಿಲ್ಲ. ಸ್ವಲ್ಪ ಬುದ್ಧಿವಂತಿಕೆ ಬೇಕು, ಬರೀ ಚಂದ ಮಾಡ್ಕೊಂಡು ಸಹಿ ಅಲ್ಲ, ಸ್ವಲ್ಪ ತಲೆಗೆ ಅಂತ ಬೇಕಲ್ಲ. ಹಾಗಲ್ಲ ಸೌಂದರ್ಯ, ಕೆಲವರು ಚೆನ್ನಾಗಿಲ್ದಿದ್ರು ನಮ್ ಪ್ರಾಡಕ್ಟ್ ಹಾಕೊಂಡು ಚೆನ್ನಾಗಾದವರು ತುಂಬಾ ಜನ ಇದ್ದಾರೆ ಸರ್. ಹಾಗಾಗಿ ಇಂಪಾರ್ಟೆಂಟ್ ಅಂದ್ರೆ ನೋಡ್ಲಿಕ್ಕೆ ಏನು ಇರಲ್ಲ ತುಂಬಾ. ಈಗ ಮೇಡಮ್ ತುಂಬಾ ಚೆನ್ನಾಗಿದ್ದಾರೆ, ನೀವು ಚೆನ್ನಾಗಿದ್ದಾರೆ, ನಮ್ ಪ್ರಾಡಕ್ಟ್ ಹಾಕೊಂಡು ಬಿಳಿ ಆಗ್ತಾರೆ, ಲಿಪ್ಸ್ಟಿಕ್ ಹಾಕಿ ತುಂಬಾ ಚೆನ್ನಾಗಾಗ್ತಾರೆ. ಚಂದ ಇದ್ದವರಿಗೆ ಆ ಮೇಕಪ್ ಕಿಟ್ ಎಲ್ಲ ಎಂತಕ್ಕೆ? ಅವ್ರು ಹಾಗೆ ಸಾಕತ್ತಿಲ್ಲ. ಹಾಗಲ್ಲ ಸರ್, ಒಂದು ಗ್ಲಾಮರಸ್ ಆನಂದ್ ಎಂತ ಗೊತ್ತಾ, ಹೊರಗೆಲ್ಲ ಹೋಪದಂಗೆ ಒಂದ್ ಸ್ವಲ್ಪ ಚಂದ ಆಯ್ ಹೋರೆ, ಒಂದ್ ಸ್ವಲ್ಪ ಸ್ಟೈಲಿಶ್ ಆಯ್ ಹೋರೆ, ಒಂದ್ 4 ಜನ ಕರ್ದು ಮಾತಾಡಿಸ್ರು. ಐಶ್ವರ್ಯ ಹೆಸರಿಗೆ ತಕ್ಕಂಗಿದ್ದೆ ನೀನ್ ಅಂತ ಹೇಳ್ಕೊಂಡು ಎಲ್ಲ ಮಾತಾಡಿಸ್ರು. ಆ ಪೀಸ ಗೋಪುರ ನೇತಾಕೊಂಡು ಹಾರ್ಸೈ ತುಂಬಾ ಚೆನ್ನಾಗಿ ಕಾಣುತ್ತೆ ಮೇಡಮ್, ನಿಮ್ಗೆ ಬಾರಿ ಚೆನ್ನಾಗಿ ಕಾಣುತ್ತೆ. ಕೆಂಪು ಲಿಪ್ಸ್ಟಿಕ್ ಬಾರಿ ಒಳ್ಳೆ ಕಾಣುತ್ತೆ, ನೀವು ಕೆಂಪು ತಗೊಳ್ಳಿ. ನಮ್ದು ಬ್ರ್ಯಾಂಡ್ ಮೇನ್ ಕಲರೇ ಕೆಂಪು. ಕೆಂಪಲ್ಲಿ 28 ವೆರೈಟಿ ಆಫ್ ಕೆಂಪು ಲಿಪ್ಸ್ಟಿಕ್ ನಮ್ಮ ಕಂಪನಿಯಲ್ಲಿ ಸಿಗ್ತದೆ. ಅದು ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ 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 ವೆರೈಟಿ ಆಫ್ ಕೆಂಪು. ಆಯ್ತು, ಈಗ ನೆಲ ಬಿಟ್ಟು ಮ್ಯಾಲ ಹೋಯತ್ತೆ. 28 ವೆರೈಟಿ ಸಿಗುತ್ತೆ ನಿಮ್ಗೆ. ಹಾಕುವಂತದ್ದು ಇಲ್ಲಿ ಕಣ್ಣಿನ ಇದ್ರ ಮೇಲೆ ಹಾಕುವಂತದ್ದು ಈ ಸ್ವಲ್ಪ ದಿನಕ್ಕೊಂದೊಂದು ತಿಂಗಳಲ್ಲ ದಿನಕ್ಕೊಂದೊಂದೊಂದು ಹಾಕದಿದ್ರು 28 ದಿನಕ್ಕಾಯ್ತು, ಕಡೆಗೆ ಒಂದ್ 2 ದಿನಕ್ಕೆ 29-30. ಸರ್, ನಿಮ್ದು ಟೋಪನ್ ಅಲ್ಲ ಆದ್ರೆ ನಮ್ಮ ಕಂಪನಿಯಿಂದ ಹೇರ್ ಡೈ ಸಿಗುತ್ತೆ ಸರ್, ಕೆಂಪು ಕಪ್ಪು ನೀಲಿ ಹಸಿರು. ನಂದು ಟೋಪನ್ ಯಾವ ಟ್ಯಾಶ್ ಹೇಳದ್ ಇಲ್ಲ ಸರ್, ಅದು ನೋಡುವಾಗ ಸ್ವಲ್ಪ ನಂಗೆ ಅನ್ಸು ನಿಮ್ದು. ನಿಮ್ದು ತುಂಬಾ ಸಾಫ್ಟ್ ಸ್ಮೂತ್ ಹೇರ್ ಸರ್, ತರ ಹೇರ್ಗಳು ನಿಮ್ದು ಬಾರಿ ಚೆನ್ನಾಗಿದೆ. ಶಾರುಖ್ ಖಾನ್ ತರ ಹೇರ್ಗಳು ಅಂದ್ರೆ ಹೆಂಗಸರದ್ದು ಸ್ವಲ್ಪ ಇನ್ನು ಸಾಫ್ಟಿ ಸಾಫ್ಟಿ ಆಗಿರುತ್ತೆ. ಅದು ಹೆಂಗಸರಿಗೆ ಹೋಲ್ಸ್ಕೋ, ನೀವು ಕಾಸ್ಮೆಟಿಕ್ಸ್ ಇದ್ರಲ್ಲಿ ಇದ್ಕೊಂಡು ನಿಮ್ಗೆ ಅಷ್ಟು ಬೇಸಿಕ್ ಸೆನ್ಸ್ ಇಲ್ಲ. ಐಶ್ವರ್ಯ ಸಾರಿ ಮೇಡಮ್, ಸಾರಿ ಮೇಡಮ್. ಐಶ್ವರ್ಯ ಅದು ಫಂಕ್ಷನ್ ಹೋದವಾಗ ಇಬ್ರು ಚಾಲೆಂಜ್ ಮಾಡೋದಲ್ಲ, ಅದು ನಂದು ಟೋಪನ್ ರಿಯಲ್ ಹೇರ್ ಅಂತ ಅವಳು ಹೀಗೆ ಮಾಡಿ ಹಿಡ್ದೆಲ್ಲ ಕಂಡು ಹಿಡ್ದೆಲ್ಲ ಕಂಡಿರೋ ಅದು ಅದು ಬಂತ ಸರ್ ಟೋಪನ್ ಗಮ್ಮಿಂಗ್. ಈಗ ನೀನಾದ್ರು ಪೆಟ್ಟಿಂತೆ ನನ್ನ ಹತ್ರ ನೀನೀಗ ಸರ್. ಸಾರಿ ಸಾರಿ ಸರ್, ನೀನೀಗ ಮಾರುಕ್ ಬಂದದ್ದ ನಮ್ಮ ಜಗಳ ಮಾಡು ಬಂದ ಮಾರ್ಲಿಕ್ಕೆ ಬಂದದ್ ಸರ್. ಸ್ವಲ್ಪ ಬುದ್ಧಿಯೊಂದಿಗೆ ಉಪಯೋಗಿಸ್ಕೊ ಸರಿ. ಬರಿ ಅವಳಿ ಮೊದ್ಲೇ ಗೊತ್ತಿಲ್ಲ, 4 ಕಬೋರ್ಡ್ ಹಂಗೆ ಎಲ್ಲ ಮೇಕಪ್ ಕಿಟ್ಟಿತ್ತು. ನೀನ ಲಿಫ್ಟಿಕ್ ಇತ್ತಲ್ಲ 100 ಸರ್, ಬೇರೆ ಕಂಪನಿ 1 ಮಾತ್ರ ಸರ್, ನಮ್ದು 4 ಎಕ್ಸ್ಪೈರಿ ಡೇಟ್ ಸರ್. ನಮ್ದು ತುಂಬಾ ಲಾಂಗ್ ಲಾಸ್ಟಿಂಗ್ ಪ್ರಾಡಕ್ಟ್.
ಇಟ್ಟೆಪ್ಪದ ಒಂದು ಲಿಫ್ಟಿಕ್ ಇಟ್ಕೊಂಡು 4 ವರ್ಷ ಬತ್ತಂತೆ ಅಲ್ಲ ಮಾರೆ. ಒಂದು ಚೂರಾರು ಆ ಕಂಪನಿ ಪ್ರಾಡಕ್ಟ್ ಎಕ್ಸ್ಪೈರ್ ಡೇಟ್ 4 ವರ್ಷ ಸರ್, ಬೇರೆ ಪ್ರಾಡಕ್ಟ್ ಇದೆಲ್ಲ ಟ್ವೆಲ್ ಮಂತ್ಸ್ ಬರೋದು ಸರ್ ಬೇರೆಯವ್ರದ್ದೆಲ್ಲ. ನಮ್ದು 4 ಇಯರ್ಸ್ ಬರುತ್ತೆ ಸರ್ ನಮ್ಮ. ಐಶ್ವರ್ಯ ನೀನು ಬರೀ ಇಲ್ಕಂಡ್ ಬರೀ ಸೌಂದರ್ಯದ ಗಮನ ಕೊಡಬೇಡ, ಸ್ವಲ್ಪ ಒಂದಿಷ್ಟು ಪುಸ್ತಕ ಓದಿ ಇಲ್ಲಿ ಬುದ್ಧಿವಂತಿಗೆ ಹೆಚ್ಚು ಮಾಡ್ಕೊ. ಬರೀ ಸೌಂದರ್ಯದ ಬಗ್ಗೆ ಮಾತಾಡ್ತಾ ಆತಿಲ್ಲ, ಗೊತ್ತಾಯ್ತಲ್ದ? ಅಲ್ಲ ಆರು ಹೆರ್ಬದಿಗೆ ಹೋದಲ್ಲೆಲ್ಲ ಚಂದ ಕಣ್ಕ. ನೀನು ಚಂದ ಇದ್ದೆ ಮಾಡಿದ್ ಇಷ್ಟಿದ್ರೆ ಸಾಕ, ಮತ್ತ ಗಾಡಿಗೆ ಸುಣ್ಣ ಬಡ್ದಂಗೆಲ್ಲ ಬಡ್ಕ ಮಾಡದ್ ಸರ್, ಗೊತ್ತಾಯ್ತಲ್ದ? ಬೇಜಾರಲ್ಲಿ ಮಾತಾಡಲ್ಲ ಸರ್, ಈಗ ಶಾರುಖ್ ಖಾನ್ ಫೇಮಸ್ ಆಗಿದ್ದು ನಮ್ಮ ಕೆಂಪಿ ಪ್ರಾಡಕ್ಟ್ ಇಂದ ಸರ್, ಹಾಗೆ ಸುಮಾರು ಜನ ಹೀರೋಗಳು ಹೀರೋಯಿನ್ಗಳು ನಮ್ಮ ಪ್ರಾಡಕ್ಟ್ ಇಂದಾಗಿ ಅವರು ಸೂಪರ್ ಹಿಟ್ ಆಗಿದ್ದಾರೆ. ಈಗ ಮೇಕಪ್ ಮಾಡದೆ ಬಂದ್ರೆ ಹೇಗೆ ಸಾಧ್ಯ? ಮೇಕಪ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ನೀವು ಚೆನ್ನಾಗಿ ಕಾಣ್ಬೇಕು, ನೀವು ಒಂಥರ ಗೆಟಪ್ ಆಗಿ ಕಾಣ್ಬೇಕಂದ್ರೆ ನಿಮ್ಗೆ ಇಂಪಾರ್ಟೆಂಟ್. ಎಂತ ಸರಿ ಹೇಳಿದ? ಹೆಸರೆಂತ? ನಂದು ನವೀನ್ ಅಂತ. ಲಾಯ್ಕ್ ಆಯ್ತು ಇಲ್ಲಿ ಕಾಣಮಾರ, ನಾನು ಹೇಳುದು ಕೇಳ ಸ್ವಲ್ಪ ಬುದ್ಧಿ. ನೀನೀಗ ಅವ್ ಸೇಲ್ ಮಾಡೋ ಸಮಯಕ್ಕೆ ಕಾಣ ಎಷ್ಟು ಬುದ್ಧಿವಂತಿಗೆ ಉಪಯೋಗಿಸ್ಕೊಂಡ ಕಾಣವ. ಆ ಬುದ್ಧಿವಂತಿಗೆ ಇದ್ದದಕ್ಕೆ ನಿಂಗೆ ಇಲ್ಲಿ ಹಾಕ್ದೆ ಕಣ. ಈಗ 5,000 ರೂಪಾಯಿ ಸಾಮಾನು ಇನ್ನ ತಕ್ಕಲ್ಲ, ಇನ್ನು ತಕ್ಕಂಡಿಲ್ಲ. ನೀನೀಗ ಒಂದು ಇಟ್ಕೊಂಡ ಮೇಲೆ ಆಯ್ತದ. ನಾನು ಫೋನ್ ಪೇ ಮಾಡುದು ಎಲ್ಲ ಸ್ಯಾಂಪಲ್ ಕೊಟ್ಟದಮ್ಮ. ತಲೆಗೆ ಬುದ್ಧಿ ಇಲ್ಲ, ಬರೀ ಅದು ಒಳಗೆ ಲದ್ದಿ ಇಪ್ಪದ. ಅದಕ್ಕೆ ಅವ ಕೊಟ್ಟ, ನೀ ತಕೊಂಡೆ, ಅವನ್ 2 ಪ್ರಾಡಕ್ಟ್ ತಗೊಂತೇಳಿ ಹೇಳ್ದೆ. ನೀನೀಗ ಅವ ಎಷ್ಟು 13-28 ಅಂತ ಹೇಳ್ದ, ಅದು ಅವನ ಬುದ್ಧಿವಂತಿಗೆ. 28 ಪ್ರಾಡಕ್ಟ್ ಆಯ್ತು ಈಗ. ಹಾ ದಯ್ಯಪ್ಪ ಶುರು ಆಯ್ತ. ಕೂಲ್ ಐಶ್ವರ್ಯ, ಕೂಲ್ ಕೂಲ್. ಅದಕ್ಕೆ ಈಗ ಕಾಣ, ಬುದ್ಧಿ ಅಲ್ದಿದ್ರೆ ಹಿಂಗೆ ಬುದ್ಧಿ ಇದ್ರೆ ಹಿಂಗೆಲ್ಲ ಮಾಡ್ತಾರ? ಬುದ್ಧಿ ಇಲ್ಲ, ಬುದ್ಧಿ ಇಲ್ಲ ಮಂಡಂಗ್ ಲದ್ದೀಪ್ಗೋಸ್ಕರ ನಿಮ್ಮಂತ ಕಟ್ಕೊಳ್ಳ. ನನ್ನನ್ನು ಕಟ್ಕೊಂಡು ಆಯ್ತಲ್ಲ, ಈಗ ನಾನು ಅನುಭವಿಸ್ತಿದ್ದಲ್ಲ, ಈಗ ಅನುಭವಿಸ್ತಿದ್ದ ನೀವಲ್ಲ ಬುದ್ಧಿ. ಅದಕ್ಕೆ ಒಂದು ಚೂರ ಮೊದ್ಲಿಂದ ಹೇಳ್ತೀನಿ, ಪ್ಯಾರೆಂಟ್ ಲವ್ಲಿ ಬೇರೆ ಸಾಲಿ, ಒಂದು ಪ್ಯಾರೆಂಟ್ ಲವ್ಲಿ ಮುಖ ಕೊಚ್ಚಕ್ ಒಂದು ಟ್ಯೂಬ್ ತಂದ್ಕೊಡಿ. ಮೇಡಮ್ ನಮ್ದು ಕೆಂಪಿ ಪ್ರಾಡಕ್ಟ್ ಇದೆ, ಅದು ಚೇಂಜ್ ಮಾಡೋದು ಕೆಂಪಿ ಫೇರ್. ಇನ್ನು ಕೆಂಪ್ ಕೆಂಪಾಗಿ ಕಾಣ್ತೀರಾ ಐಶ್ವರ್ಯ. ಅಲ್ಲಿ ಗೋಧಿ ಆಗಿದ್ದ ಆ ಪಾಟಿ ಡಜನ್ ಕಟ್ಟಿದ್ದ ಅಪ್ಪಯ್ಯ ತಂದ್ಕೊಡ್ದು ಇಷ್ಟು ಇಟ್ಕೊಂಡಿದ್ದಲ್ಲ. ನಾನು ಏನೂ ತಂದ್ಕೊಡ್ಲಿಲ್ಲ. ನೀನೊಂದು ಹಿಂಗ್ ಮಾಡಿ ಜಗಳ ಹಚ್ಚಿ. ಎಷ್ಟು ಟೈಮ್ ಆಯ್ತು ಸರ್ ಕೇಳಿದೆ? ಎಕ್ಸ್ಪೈರಿ ಅಂದ್ರೆ ನಿಮ್ದು ಜಸ್ಟ್ 1 ಇಯರ್ ಆಗಿದ್ದಷ್ಟೇ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. 2 ಇಯರ್ಸ್ ಆಗಿದ್ದಷ್ಟೇ. ನಿಮ್ ನೋಡಿದ್ರೆ ಹಾಗೆ ಅನ್ಸಲ್ಲ. ನೀವ್ ಒಂದ್ ಕೆಲಸ ಮಾಡಿ ಮಾರ, ಇದೆ ನೀನು ಬರೀ ನೀನ್ ಸೇಲ್ ಮಾಡು ಬಂದದಲ್ಲ, ದುಡ್ಡು ಎಷ್ಟು ಹೇಳಿ, ನೀನ್ ಕಟ್ಟು ಆಪತ್ ಕಳಿಸ್ತೀಗ. ಯಾವ್ದಲ್ಲಿ ಬೇಕು ಅದರೂ ಕಾಣ ಮೇಡಮ್. ಮೇಡಮ್ ಇಲ್ಲಿ ಕಾಣ ನೋಡಿ, ನಮ್ ಪ್ರಾಡಕ್ಟ್ ಹಾಕೊಂಡ್ರೆ ನಿಮ್ ಮುಖ ಕೆಂಪ್ ಕೆಂಪ್ ಆಗಲ್ಲ, ಬಿಳಿಯೇ ಇರುತ್ತೆ, ಬಿಳಿಯೇ ಇರುತ್ತೆ. ಪುಣ್ಯಾತ್ಮ ಸ್ವಲ್ಪ ಅವಳಿ ಸಿಲೆಕ್ಷನ್ ಮಾಡಕರು ಟೈಮ್ ಕೊಡ. ಓಪನ್ ಮಾಡಿ ಕೊಡಿ, ಮಾಡ್ತಾವಳು. ಸರಿ 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 ಸರಿ. ಅಲ್ಲ ಜಾಮ್ ಇದೆ ಮೇಡಮ್, ಐಶ್ವರ್ಯ ಅಲ್ಲ ನಂಗೆ ಇದು ಬೇಕಿತ್ತ. ನಂಗೆ ಬೇಡ ಮಾರೆ ಇರ್ಕೊಂಡು. ಐಶ್ವರ್ಯ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಯಾವ್ದು ಬೇಕು ಯಾವ್ದು ಬೇಡ ಇನ್ನಾರು ಜೀವನದಲ್ಲಿ ಕಲ್ತ್ಕೋ. ನೀವು ಉಪಕಾರ ಮಾಡ್ತೀರ ಅಲ್ಲಿ ಸೈಬರ್ ಕಟ್ಟಿ ಸಂತಿ ಅಲ್ಲ ಸಂತಿ ಅತ್ತಲ್ಲ, ಅಲ್ಲಿಂದ ಒಂದಿಷ್ಟು ಬುದ್ಧಿ ಒಂದ್ 2 ಕೆಜಿ ತಂದು ನನ್ನ ಮಂಡಿ ಒಳಗ ತುಂಬಿ. ಉಡುಪಿ ಸಂತಿ ಸಂತಿ ಎಲ್ಲ ಬದಿದ ಒಂದ್ 1.5 ಕೆಜಿ ಬುದ್ಧಿ ತಂದು ನನ್ನ ಮಂಡಿ ಒಳಗ ತುಂಬಿ. ನಿಂಗೆ ಯಾವ ಸಿಕ್ಕತ್ತೆ ಮೇಡಮ್? ಇಲ್ಲ ಏ ಬುದ್ಧಿ ಪರ್ಚೇಸ್ ಮಾಡುದಲ್ಲ ಆಯ್ತಾ, ಬುದ್ಧಿ ಕೊಂಡು ತೆಕಂದಲ್ಲ. ಕ್ರೀಮ್ ನಮ್ದು ಕೆಂಪಿ ಪ್ರಾಡಕ್ಟ್ ಚಕ ಚಕ ಉಪಯೋಗಿಸ್ಕೊಂಡು, ಬುದ್ಧಿವಂತಿಗೆ ಉಪಯೋಗಿಸ್ಕೊಂಡು, ತಲೆಯಲ್ಲಿ ಇದ್ದಲ್ಲ ಉಪಯೋಗಿಸ್ಕೊಂಡು ಏನಾರು ಸ್ವಲ್ಪ ಒಳ್ಳೇದು ಮಾಡ. ಅದು ಬಿಟ್ಕೊಂಡು ನನಗೆ ಫೌಂಡೇಶನೇ ಬೇಕು, ನನಗೆ ಲಿಫ್ಟಿಕ್ಕೇ ಬೇಕು, ನನಗೆ ಇಲ್ಲಿ ಜಾಲರಿ ಇಳಿಕು ಇಳಿಕು. ಒಳ್ಳೇದಂದ್ರೆ ಎಂತ ಒಳ್ಳೇದು ಮಾಡ್ಕ ಹೇಳಿ, ಒಳ್ಳೇದು ಮಾಡ್ಕೊಂಡು ಹೇಳಿ. ಯಾವ್ದು ಬೇಕು ಯಾವ್ದು ಬೇಡ ಜೀವನದಂಗೆ, ಒಂದು ಸೀರೆ ಒಂದು 50 ಸೀರೆ. ಓ ಅಷ್ಟೇ ಮೇಡಮ್? ಕರೆಕ್ಟ್ ಲೆಕ್ಕ ಮಾಡಿ ಹೇಳಿ. ಲಿಪ್ಸ್ಟಿಕ್ ಎಷ್ಟು ಮೇಡಮ್? ನಿಮ್ಮ 50 ಸಾರಿಗೆ ನಮ್ಮ ಕಂಪನಿ ಕ್ಯಾಲ್ಕುಲೇಷನ್ ಪ್ರಕಾರ 20 ಲಿಪ್ಸ್ಟಿಕ್ ಇರಬೇಕು. 20 ಹೌದು. ಅವಳ ಹತ್ರ ಒಂದು ಬಾಕ್ಸ್ ಆಗಿತ್ತಲ್ಲ ನಿನಗೆ 50 ಲಿಪ್ಸ್ಟಿಕ್ ಎಕ್ಸ್ಪೈರ್ ಆಗಿದೆ ಅಂತಲ್ಲ ಸರ್. ಮದುವೆ ತಗೊಂಡಿದ್ದು ನೀವು ಹಾಕ್ಲಿಕ್ಕೆ ಬಿಡ್ಲಿಲ್ಲ ಅನ್ಸುತ್ತೆ. ಅದೆಲ್ಲ ಓದು ಹೋದಲ್ಲಿ ತಿರುಗು ಬೆಂಗಳೂರಿಗೆ ಹೋಗ್ಲಿ ತಕಂ, ಮಂಗಳೂರಿಗೆ ಹೋಗ್ಲಿ ತಕಂ,
ಕುಂದಾಪುರ ಕೊಹ್ಲಿ ಒಳ್ಳೇದಲ್ಲ ಸಂತೆಗೆ ತಗಂಬಲ್ಲ, ಮಾಲಿಗೆ ಹೋದಲ್ಲೇ ತಗಂ, ಗೊತ್ತಾಯ್ತಲ್ಲ. ಕುಂದಾಪುರದಂಗ ಯಾವ ಮಾಲ್ ಇತ್ತು? ಯಾವ ಮಾಲ್ ಉಂಟು ಸರ್? ಕುಂದಾಪುರದಂಗ ಯಾವ ಮಾಲ್? ಮತ್ತೆ ನೀನಲ್ಲಿ ಆ ಹೋಟ್ಲಿಗೆ ಹೋದಲ್ಲಿ ಪಕ್ಕಲ್ಲಿ ಒಂದು ಬಳಿ ಅಂಗಡಿ ಇತ್ತಲ್ಲ, ಅಲ್ಲಿ ಹೋಯ್ತು. ಗೂಡೆ ಅಂಗಡಿ ಸರ್? ಅಂಗಡಿಗೆ ಹೋಯ್ತು. ನೀವು ಮಾಲಗ್ ಹೋದಲ್ಲ ಮಾಲ್ ಅಂತ ಕಣ್ಣದಂದ ಹೇಳ್ಕೊಂಡು ನಂಗೆ ಮಂಗಳೂರಿಗೆ ಹೋದಲ್ಲಿ ಕಣ್ಣದಿಲ್ಲ. ಮಂಗಳೂರಲ್ಲ ಸೆಂಟ್ರಲ್ ಮಾರ್ಕೆಟ್ ಅಂತ ಕಣ್ಣದ. ಸೆಂಟ್ರಲ್ ಮಾರ್ಕೆಟ್ ಆಗ ಮಾಲ್ ಎಲ್ಲಿ ಇತ್ತಲ್ಲ? ಮಾಲ್ ಇಲ್ಲ. ಜಗಳ ಆಡ್ಬೇಡಿ, ಜಗಳ ಆಡ್ಬೇಡಿ. ಈಗ ಬುದ್ಧಿ ಉಪಯೋಗಿಸಿ ನಾ ಎಂತ ಒಳ್ಳೇದ್ ಮಾಡ್ಕೊಳ್ಳಿ ಇಲ್ಲ ಕಣ. ನೀನ್ ಒಂದು ತರಕಾರಿ ತಗೊಂಡು ಬಂದ್ರೆ ಅದನ್ನ ಪೂರ್ತಿ ಹಾಳು ಮಾಡು. ಅದನ್ನ ಎಂದೆಲ್ಲ ಮಾಡಕ್ ಒಂದು ಉಂಬಕ್ಕೆ ತಿಮ್ಮಕ್ಕೆ ಏನೆಲ್ಲ ಮಾಡ್ಕೋ, ವೆರೈಟಿ ಮಾಡಿ ಹೋಗತ್ತೆ ಇಲ್ಲ ಕಡಿಮೆ ಸಾಕು. ಹೌದು ಆಯ್ತಾ? ಅದು ಕಸದಾರಿ ದುಡ್ಡು ಕೊಡ ಸ್ಯಾಲಡ್ಸ್ ಇದೆಲ್ಲ ಮಾಡ್ಬೇಕು. ಮತ್ತೆ ನೀವು ಒಂದ್ಸಲ ಗೋವಾಗ ಬನ್ನಿ ಸರ್, ಅಲ್ಲೆಲ್ಲ ತುಂಬಾ ಪ್ರಾಡಕ್ಟ್ ಎಲ್ಲ ಕಳ್ಸಿ ಕೊಡ್ತಾರೆ. ಸ್ಯಾಲಡ್ಸ್, ಫ್ರೆಂಚ್ ಸ್ಯಾಲಡ್ಸ್, ಆಫ್ರಿಕನ್ ಸ್ಯಾಲಡ್ಸ್, ಮೊಸರನ್ನ ಮಾಡ್ಬೇಕು ಸರ್. ಹಾ ಹೇಳಿ ಸರ್. ಅದೆಲ್ಲ ಮಾಡತ್ಲು ಮಾರಾಯ, ಮತ್ತೆ ವೇಸ್ಟ್ ಮಾಡುದಿಲ್ಲ ಎಂತಕ್ಕೆ? ಇವ್ ದುಡ್ಡು ಕೊಟ್ಟರು ನೀವಿಲ್ಲೇ ಇದ್ರಿ, ಅವ್ರೆ ಹೇಳ್ರ ತರಕಾರಿ ತಂದೆಲ್ಲ ವೇಸ್ಟ್ ಮಾಡೋದಂದ್ ನೀವ್ ಹೇಳ್ರಿ. ಅದು ಸಾಲಡ್ ಮಾಡಕ್ ದಾಳಿಂಬೆ ಹಾಕೊಳ್ಳೋ ಅದೆಲ್ಲ ಮಾಡ್ತಾಳ ಅಂದ್ ಹೇಳ್ರಿ. ಇದ್ ಹೇಳ್ರಲ್ಲ ಯಾವ್ದು ಸತ್ಯ ಯಾವ್ದು ಸುಳ್ಳು? ಪೂರ್ತಿ ಸತ್ಯ ಅಲ್ಲಿ ಹೇಳ್ತಾವ ನಿಮ್ದು ಮುಖಂಡ ಹೋಗುತ್ತೆ. ಅವ್ ಬುದ್ಧಿ ಒಂದು ಉಪಯೋಗಿಸ್ತ ನಿಂಗ ಅರ್ಥ ಆತಿಲ್ಲ ಅಷ್ಟೇ. ನಿನ್ನ ಗಾಳಿ ಹಾಕಿ 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 ಗಾಳಿ ಪಡೆದ್ಕಣಂಗೆ ಮ್ಯಾಲೆ ಈಗ ತುಂಬಿ ಈಗ ತುಮ್ಕಂಡ್ ಗಾಳಿ ಸಾಕು. ಇನ್ನು ಅವ ಗಾಳಿ ಹಾಕಿ ಕಾಜಲ್ ಹಾಕೊಳ್ತೀರಾ? ನಮ್ದು ಕಾಜಲ್ ಕೆಂಪಿ ಕಾಜಲ್, ಅದು ಅಂದ್ರೆ ಇವತ್ತು ಹಾಕೊಂಡ್ರೆ ಒಂದು ವಾರ ಕೆಂಪಲ್ಲ ಅದು ಕಪ್ಪೆ ಬರುದು. ಒಂದು ವಾರದವರೆಗೆ ನೀವು ಎಷ್ಟು ವಾಶ್ ಮಾಡಿದ್ರು ಅದು ಹೋಗುದಿಲ್ಲ. ಆಗಳಿಕೆ ಅಪ್ಪಯ್ಯ ಓದು 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 ಅಂತ ಹೇಳು, ಪಿ ಯು ಸಿಗೆ ಕೈದ್ ಮಾಡ್ಕಂಡ ನನ್ನ ಕಡೆಗೆ ಒಬ್ಬ ಪಾಪಿ ಪ್ರದೇಶ ಸಿಕ್ಕಲ. ನಿಮ್ದು ಪಿ ಯು ಸಿ ಆಯ್ತು ಸರ್? ನಾನು ಓದಿ ಕೆಲಸ ಇದ್ದೆ ಮಾರಾಯ, ನಾನು ಬುದ್ಧಿವಂತ ಫೇಲ್ ಅಲ್ಲ, ನಾನು ರ್ಯಾಂಕ್ ನಿಮ್ದೇ ಮೂವಿಯ ಸರ್ ಅದು? ಅಂದ್ರೆ ಕತೆ ಎಲ್ಲ ನಿಮ್ದು ಎಂತ ಜೀವನ ಎಂತ ಹೇಳ್ತಾರೆ? ಕೆಲವು ನಾಲ್ಕು ಡೈಲಾಗ್ ಗಳು ಕೇಳಿದ್ದೇನೆ ಸರ್ ಪಟ್ಟರಾಜ್ ರಾಜು, ಏನ್ ಸೂಪರ್ ಇದೆ ಅಂದ್ರೆ ನಕ್ಕು ಸಾಕು. ಪುಣ್ಯಾತ್ಮ ನೀನು ಪ್ರೊಡಕ್ಟ್ ಸೇಲ್ ಮಾಡೋದ್ರಲ್ಲಿ ಬುದ್ಧಿವಂತ ಹೇಳಿ ತೋರ್ಸ್ಕೊಂಡು ಆಯ್ತು. ಈಗ ಮತ್ತೆ ಪುನಃ ಅದಕ್ಕೆ ಸರ್ಟಿಫಿಕೇಟ್ ಕೊಡೋಂಗ್ ಮಾಡ್ಕೊಂಬೇಡ, ಗೊತ್ತಾಯ್ತಲ್ದ? ಈಗ ಇಲ್ಲಿ ಕಣ ದುಡ್ಡು ಕೊಟ್ಟರು ಸೈ, ಈಗ ಅಲ್ಲಿ ಅಲ್ಲಿ ಹಾಪ್ಸ್ ನಿಮಗೆ 5,000-10,000 ಬೇಕಳಿ ಹೇಳ್ತಾಳು, ಫೋನ್ ಪೇ ಮಾಡ್ತಿ. ಬೇಕಾದ್ದು ಬ್ಯಾಡ್ದಿದೆಲ್ಲ ತಗೋಬಪ್ಪ, ಯಾವ್ದು ಬೇಕು ಯಾವ್ದು ಬೇಡ ಒಂದಾರು ಜೀವನಕ್ಕೆ ಬೇಕಾಬ್ದಿರತ್ತ ಒಂದು ಪುಸ್ತಕ ತಗೋಬಪ್ಪದ ಇಲ್ಲಿ ಅದೆಲ್ಲ ಇಲ್ಲ, ಒಟ್ಟು ಬೇಡ ತಗೋಬಪ್ಪ. ಸಿಟ್ಟು ಮಾಡ್ಬೇಡ, ನೀನು ಇದ್ದದ್ ಹೇಳ್ತಾ ಇದ್ದೀನಿ ನಾನು. ಚೆನ್ನಾಗಿದ್ದಾರೆ, ಚೆನ್ನಾಗಿ ಕಾಣಿಸ್ತಾರೆ, ಚೆನ್ನಾಗಿ ಕಾಣಿಸ್ತಾರೆ, ಅವ್ರು ಸಿಟ್ಟು ಮಾಡ್ರು ಚೆನ್ನಾಗಿ ಕಾಣಿಸ್ತಾರೆ. ಕೆಂಪು ಲಿಪ್ಸ್ಟಿಕ್ ಅಂತೂ ಸೂಪರ್, ನೀವು ಒಂದು 8 ವೆರೈಟಿ ಕೆಂಪು ಲಿಪ್ಸ್ಟಿಕ್ ತಗೊಳ್ಬೇಕು ಮೇಡಮ್, ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಚೆನ್ನಾಗಿ ಕಾಣುತ್ತೆ ನಿಮ್ಗೆ. ಕೆಲಸ ಬುದ್ಧಿ ಇಲ್ದಿದ್ದಾಳ, ದುಡ್ಡು ಕೊಟ್ರೆ ನಂಗೆ ಲೆಕ್ಕ ಗೊತ್ತಿಲ್ಲ, ಬೇಕಾಬಿಟ್ಟಿ ಖರ್ಚು ಮಾಡ್ತಾಳೆ. ನಾನ್ ದುಡ್ಕ ತಿಮ್ ತಿಕಣಿ ಇಲ್ಲಲ್ಲ, ಅದಕ್ಕೆ ಕಟ್ಕೊಂಡು ಗಂಡನ್ ಅಮ್ಮ ಯಾಕಿ ಅಕ್ಕ ಯಾಕೆ ದುಡ್ಡು ತಕೊಂಡು ಹಪ್ಪದು? ಇವ್ರ ದುಡ್ಡನ್ನೇ ನಾನ್ ತಕೊಂಡು ಹಾಳು ಮಾಡೋದು, ಇವ್ರ ದುಡ್ಡನ್ನೇ ನಾನು ಖರ್ಚು ಮಾಡೋದು? ಸರಿ ತಡೀರಿ, ಮೈ ಮೇಲೆ ಬಂದಲ್ಲಿ ಮುಗಿಲಿ ಕಳಿ ಮಾತಾಡು, ಮತ್ತೆ ಬರ್ರಿ. ಪದೇ ಪದ ಬಂದು ಕೊಡ್ಸುಕ್ ಆಗ ಈ ಸತಿ ಮೊನ್ನೆ ಮನೆಗೆ ಕಾಯಿ ಹೊಡ್ಕ ಬಂದಿ. ಕೆಂಪಿ ಪಿಂಪಲ್ ರಿಮೂವರ್ ಅಂತ ಎರಡು ಸಲ ಹಾಕೊಂಡ್ರೆ ಸಾಕು ಟ್ವೆಂಟಿ 16 ಮೊಡವೆ ಒಡವೆ, 36 ಮೊಡವೆ ಬೇಡ ಅದರ ಗೊಡವೆ. ಅದು ನಮ್ದು ಪ್ರಾಡಕ್ಟ್ ಇದೆ ಸರ್. ನಾನು ಇವಳಿಗೆ ಬುದ್ಧಿ ಒಂದು ಇಲ್ಲ ಅಳಿ ಅನ್ಸ್ಕೊಂಡಿದೆ, ಹುಷಾರಿದ್ದಾರೆ ಉಪಯೋಗಿಸ್ಕೋಬಾರ. ಬರೀ ಇದನ್ನ ಬರೀ ನೀನು ಯಾಕೆ ಬರೋಕಾಗ ನೀನು ಹಾಕುದ ಬರ್ತಿ ನೀನು ಹಂಗೆ ಕಳ್ಸಿ ಕೊಡು, ನಾನಲ್ಲಿ ಗ್ರೂಪಿಗೆ ಹಾಕ್ತೆ. ಎಲ್ಲಿ ಗ್ರೂಪ್ ಲೈಕ್ ಬರ್ತದೆ? ನಮ್ದೊಂದು ಬಳಗ ಇತ್ತು. ಎಂತ ಬಳಗರು ಬಳಗ? ಅಲ್ಲಪ್ಪ, ಕನ್ನಡ ಸಾಹಿತ್ಯ ತುಳು ಸಾಹಿತ್ಯ ವೇದಿಕೆ ಇತ್ತು, ಅದ್ರಂಗೆ ಹಾಕ್ರೆ ಸೈ, ಅದ್ರಂಗೆ ಸುಮಾರು ಜನ ಬರೀತಾರೆ. ಕಡೆ ನಿಂದು ಒಂದು ಐಶ್ವರ್ಯ ಕವನ ಅನ್ನಲ್ಲಿ ಬರುತ್ತೆ ಸರ್. ಹಾಗಾದ್ರೆ ನನ್ನೊಂದು ಕವನ, ನಾನು ಕವನ ಬರೀತೆ ಸರ್, ಅದನ್ನ ಹಾಕಿ ಹೇಳಿ ಮೇಡಮ್. ಫಸ್ಟ್ ನಂದೊಂದು ಅಲ್ಲಿ ಹೈಕ್ ಅಂತೆ ಕವನ ಅಕ್ಕ.
ಅದ್ರ ಮಧ್ಯೆ ನನ್ನನ್ನು ನಗ್ಸಿ ಬಿಡಿ ಮೇಡಮ್. ಮಧ್ಯದಲ್ಲಿ ಫಸ್ಟ್ ನಿಂದು ಪ್ರಾಡಕ್ಟ್ ಉಗುಳಿಸು ಮತ್ತು ಕವನ. ಪುಣ್ಯಾತ್ಮ ನಿಂದೆಲ್ಲ ನೀವು ಗೋದಂಗೆ ಹೈಕೋ. ಅಲ್ಲ ನಂದು ಕುಂದಾಪುರ ಕನ್ನಡಕವನ ಸರ್. ಕುಂದಾಪುರ ಕನ್ನಡಕವನ ಬರುತ್ತೆ ಫಸ್ಟ್ ರ್ಯಾಂಕ್ ರಾಜು ಅಲ್ಲ, ಅಲ್ಲಿ ಫಸ್ಟ್ ನಾಲ್ಕು ಡೈಲಾಗ್ ನಂದೇ ಕವನದ್ದು ಸರ್. ಸರಿ ಸರಿ. ಅಲ್ಲ ನೀನು ಬುದ್ಧಿವಂತ ಹೌದು ಮಾರಿ, ಇಲ್ಲಿ ಹೋಯಿ ಕುಡ್ದು ಕುಡ್ದು ಈ ಪಡಿ ಬುದ್ಧಿವಂತ ಅದ್ದ. ಹೌದು ಸರ್, ನೀವು ಗೋವಾ ಪೆನ್ನಿ ಬಾರಿ ಲೈಕ್ ಸರ್. ಅದೆಲ್ಲ ಸುಮ್ಮನೆ ಡಿಸೆಂಟ್ ಅದು ಸರಿ, ಅದನ್ನೆಲ್ಲ ಮಾತಾಡ್ಬೇಡ ನೀನು ಸುಮ್ಮನೆ ಆಯ್ಕೋ ಸರ್. ಬೆವರುತ್ತೀರಿ ಯಾಕೆ ಸರ್? ಯಾರು ಬೆವರುತ್ತೆ? ಅಲ್ಲ ನೀವು ನಮ್ದು ಸ್ನೋ ಇದೆ ಇದೆ ಸರ್, ಕೆಂಪಿ ಸ್ನೋ, ಅದ್ ಹಾಕೊಂಡ್ರೆ ನಮ್ಗೆ ಬೆವರೆ ಬರಲ್ಲ. ಬ್ರೈಟ್ ಆಗಿ ಕಾಣಿಸಿದ್ರಿ. ನಾನು ಇವಳು ಕಣಂಗೆ ಹೆಡ್ ಅಲ್ಲ, ನನ್ನ ತಲೆಯಲ್ಲಿ ಬುದ್ಧಿವಂತಿಕೆ ಇತ್ತು. ನಂಗೆ ಏನ್ ಮಾಡ್ಕ ಎಂತ ಮಾಡ್ಕ ತಟ್ಟ ನಿಂಗಲ್ಲ ಹೇಳ ಸುಮ್ಮನೆ ಐಕೋ. ನಿಂಗಲ್ಲ ನಿಂಗಲ್ಲ ನೀನಲ್ಲ ನೀನ್ ಬುದ್ಧಿವಂತ. ಬುದ್ಧಿವಂತರ ಆತೆ ಇದ್ದೆ, ಈಗ ಬುದ್ಧಿವಂತರ ಆತೆ ಇದ್ದೆ, ಬುದ್ಧಿವಂತರ ಆತೆ ಇದ್ದೆ, ಆತೆ ಇದ್ದೆ, ಆತೆ ಇದ್ದೆ. ಹಾಗೆಲ್ಲ ದರ್ಶನ ಮಾಡೋಕ್ಕಾಗ ಸರ್. ಐಶ್ವರ್ಯ ತಡಿ ಮರ ಇದು ನಮ್ಮಲ್ಲಿ ದಿವಸ ಆಪದದ್, ಅದಕ್ಕೆಲ್ಲ ಸ್ವಲ್ಪ ಹೊತ್ತು ಬೇಕಾದ. ಹಾಗೆ ಸಡನ್ ಮಂಗಳಾರತಿ ಸರ್, ಈಗ ಇಲ್ಲ ಮಂಗಳಾರತಿ ನಿಂಗ ಆತಿಗೆ ಸದ್ಯದಂಗೆ ಸುಮ್ಮನೆ ಐಕೋ. ನನಗೆ ಗೊತ್ತಿಲ್ಲ ಯಾವ ಬದಿ ತಿರ್ಗುತ್ತೆ, ಒಂದೇ ನನ್ನ ಬದಿ ತಿರ್ಗೋಕು ಸಾಕು, ಇದು ನಿನ್ನ ಬದಿ ತಿರ್ಗೋಕು ಸಾಕು, ನಾನು ಅನುಭವಿಸಿ ಅನುಭವಿಸಿ ಸಾಕಾಯ್ತು. ಹೇಳಿ ಅವ್ರಿಗೆ ಹೇಳ್ರಿ ಅಲ್ಲ, ನೀವು ಕೇಳ್ರಿ ಅಲ್ಲ, ಕುಡ್ದು ಕುಡ್ದೇ ಬುದ್ಧಿವಂತ ಅದನ್ನಲ್ಲಿ ಹೇಳಿ ಕುಡ್ದ್ರ ಬುದ್ಧಿವಂತ ಆಗ್ತಾರೆ. ನಾನಾಗಿಲ್ಲ ಈಗ ಇಲ್ಲಿ ಕೇಳ ನಿಮ್ಮನ್ನೇ ಸರ್, ಇಷ್ಟು ಬುದ್ಧಿವಂತರಿದ್ದಾರೆ. ಹೇಳತ್ ಕೇಳ ಅವ ಒಲ್ಲ ಐಕಂಡ್ ಗೋಧ ಐಕಂಡ್ ಇದೇ ಮಾಡದ್ ಗೊತ್ತಾಯ್ತಾ, ಅದಕ್ಕೆ ಹಾಂಗಾಯ ಹಾಂಗೆಲ್ಲ ಮಾತಾಡ್ತಾ ಕಣವ ಸರ್. ನಮ್ಮ ಹಂಗಲ್ಲ, ನಮ್ಗೆ ನೀವು ತುಂಬಾ ಬುದ್ಧಿವಂತರು, ನೀವು ಕುಡಿತೀರಾ ಸರ್? ನಾವು ಕಾಂಪ್ಲಾನ್ ಕುಡಿದ್ವಿ. ಕಾಂಪ್ಲಾನಾ? ಉದ್ದ ಆಗ್ಲಿಲ್ಲ ಸರ್. ಕಾಂಪ್ಲೇಂಟ್ ಕೂಡ ಉದ್ದ ಆಗ್ತಾರಂದೆ ಸರ್. ನೀವು ಕೈ ಹೀಗೆ ಮಾಡಿ, ಕೈ ಹೀಗೆ ಮಾಡಿ. ಅವ್ರು ಕಾಂಪ್ಲೇಂಟ್ ಕೊಡಕ್ ಶುರು ಮಾಡೋದ್ ಮದ್ಯಾರ ಮೇಲೆ, ಹಂಗಪ್ಪಸ್ರ ಉದ್ದ ಆಪಷ್ಟ ಆಯ್ತು ಅಷ್ಟೊಳಗೆ. ಎಂತ ಮಾಡ್ಕರೆ ನಿಮ್ಗೆ ಮಕ್ಕಳಿದೆಯಾ ಸರ್? ಏ ಪುಣ್ಯಾತ್ಮಾ, ಅಲ್ಲ ಕೇಳಿದ್ದು ನಮ್ದು ಪ್ಯಾಡ್ ಬರುತ್ತೆ ಸರ್, ಮಕ್ಕಳ ಪ್ಯಾಡ್ ಬರುತ್ತೆ, ಕೆಂಪಿ ಪ್ಯಾಡ್ ಬರುತ್ತೆ. ಐಶ್ವರ್ಯ ನೀ ಪೂರ್ತಿ ನಮ್ಮ ಪರ್ಸನಲ್ ಡೀಟೇಲ್ಸ್ ಅಲ್ಲಿ ಹೇಳ್ಬೇಡ ನೀನ್. ಅವ್ ಹ್ಯಾಂಗ್ ನಡೀತು ನಮ್ಗೆ ಗೊತ್ತಿಲ್ಲ. ಕಳ್ಳನ ಕಣ ಮಾಡ್ತಾವ, ಕಳ್ಳನ ಕಣ ಮಾತಾಡ್ತಾವ. ಅಲ್ಲ ಮೇಡಮ್, ಅಲ್ಲ ಮೇಡಮ್, ಇದು ಸೂಪರ್ ಪ್ರಾಡಕ್ಟ್, ನೀವು ಹಿಡ್ಕೊಳ್ಳಿ ನೀವು ನೋಡಿ ಮೇಡಮ್, ಬಾರಿ ಲೈಕ್ ಉಂಟು ಮೇಡಮ್. ನಿಮ್ಗೆ ಇನ್ನೊಂದಿದೆ, ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೂ ನೀವು 10,000 ಪ್ರಾಡಕ್ಟ್ ಸೇಲ್ ಮಾಡಿದ್ರೆ ನಿಮ್ಗೆ ಬ್ಯಾಂಕಾಕ್ ಟ್ರಿಪ್, ಗೋವಾ ಟ್ರಿಪ್ ಎಲ್ಲ ಟ್ರಿಪ್ಸ್ ಗಳೆಲ್ಲ ಇದೆ ಮೇಡಮ್. ಮೂರ್ ಜನರಿಗೆ ಸೇಲ್ ಮಾಡಬೇಕು. ಐಶ್ವರ್ಯ ಆಯ್ತು, ಇದು ನೀನ್ ಬೇಕಂದ್ರೆ ಮಾಡ್ಬೇಕು, ಬೇಕಂದ್ರೆ ಮಾಡಿ. ಇದಕ್ ನಾ ಬುದ್ಧಿವಂತ, ನಂಗ್ ಬೇಡ. ತಕೊಳ್ಳಿಕ್ಕೆ ಮಾತ್ರ ನೀವು ಟೆನ್ಷನ್ ಮಾಡ್ಕೊಳ್ಳಿ, ಮಾಡ್ಕೊಳ್ಬೇಡಿ ಮೇಡಮ್. ನೀವು ಇಲ್ಲಿ ಸ್ವಲ್ಪ ಕೆಂಪ್ ಇಲ್ಲಿ ಸ್ವಲ್ಪ ಹಾಕ್ಬೇಕು ಅದು ಪ್ರಾಡಕ್ಟ್, ಅವಾಗಿನ್ನು ಚಂದ ಕಾಣ್ತೀರಿ. ಈಗ ಸ್ವಲ್ಪ ನೀವು ಸಿಟ್ಟಾದ್ರೂ ಗೊತ್ತಾಗುದಿಲ್ಲ ಯಾರಿಗೂ. ಈಗ ಇನ್ ಕಲರ್ ಸ್ವಲ್ಪ ಚೇಂಜ್ ಆಗ್ಬೇಕು. ನಾವು ಹೇಳದ್ನೆಲ್ಲ ಆಕೆ ಮೆಂಕೇಂಡ್ ಈಕೆ ಮೆಂಗ್ ಬಿಡ, ಎಲ್ಲದೂ ತಲೆಯಲ್ಲಿ ಇಟ್ಕೊಂಬೇಡ. ಗೊತ್ತಾಯ್ತಲ್ದ, ನಾ ಪದೇ ಪದೇ ಹೇಳ್ತಾ ಇದ್ದೆ ಕಾಣ ನಿಂಗೆ. ನೀ ಸ್ವಲ್ಪ ಎಂತ ಹೇಳಿ, ಯಾರು ಎಂತ ಹೇಳಿದ್ರು ಕೂಡ ನಂಬಿ ಬಿಡುದು. ನೀನು ಅದು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಸ್ವಲ್ಪ ಆಲೋಚನೆ ಮಾಡಲ್ಲ, ಟೈಮ್ ತಕೋ. ಅವನು ಇವತ್ತೇ ಬರ್ಕ, ಬೇಕಾದ್ರೆ ನಾಳೆ ಬರ್ತಾವ. ಇವತ್ತೇ ತಗೊಂಡ್ಕ ನಾವು ಅದನ್ನೀಗ ಅದು ಹೆಂಗಿತ್ತು ಏನಿತ್ತು. ನಾಲ್ಕು ದಿನ ಫ್ರೆಂಡ್ಸ್ ಹತ್ರ ಕೇಳಿ ಆ ಕೆಂಪಿ ಪ್ರಾಡಕ್ಟ್ ಅನ್ನು ಉಪಯೋಗಿಸ್ಕೊಂಡಿದ್ದಾರೆ. ನಾ ಸ್ವಲ್ಪ ಮಾತಾಡ್ಕಂತೆ ಸ್ವಲ್ಪ ಸ್ವಲ್ಪ. ನೀವೀಗ ಹೇಳ್ರಲ್ಲ ಫಾರಿನರ್ ಕಮೆಂಟ್ ಮಾಡಿದ್ರೆ, ಹೌದು ಅದು ದುಡ್ಡು ಕೊಟ್ಟು ಕಮೆಂಟ್ ಮಾಡಿಸೋಕಾಗ್ತದೆ ಮಾತ್ರ ಫಾರಿನ್ ಅಲ್ಲಿ ದುಡ್ಡು ತಗೊಳ್ಳೋದಿಲ್ಲ ಕಾಣ. ಹಿಂಗಿಂದೆಲ್ಲ ಮಾಡ್ತಾರೆ ಅಲ್ಲಿ ಎಲ್ಲರ ಹತ್ರ ಇದ್ದಾರೆ. ಫೋನ್ ಮಾಡಿ ಹೇಳೋದು, ನಾವು ಹೇಳತ್ತಲ್ಲ ನಂದೊಂದು ವಿಡಿಯೋ ಹಾಕೊಂಡೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡು, ಹಾಗೆ ಅವ್ರೆಲ್ಲರಿಗೂ ಹೇಳ್ತಾರೆ ಅವರದ್ದೇ. ಮೇಡಮ್ ಇದು ದೈಜಿಯಲ್ಲಿ ಕೆಲವರು ಆರ್ಟಿಸ್ಟ್ ಗಳಿದ್ದಾರಲ್ಲ, ಲಿಖಿತ್ ಅಜ್ಜಿ ಇದ್ದಾರೆ, ಮತ್ತೆ ನಮ್ಮ ಕೆವಿನ್ ಅಂತ ಹೇಳಿದ್ದಾರೆ, ಅವರೆಲ್ಲ ನಮ್ದೇ ಪ್ರಾಡಕ್ಟ್ ಯೂಸ್ ಮಾಡುದು. ಮತ್ತೆ ಪ್ರಗತಿ ಅಂತಿದ್ದಾರೆ, ಅವರು ಒಳ್ಳೆ ಇದೆಲ್ಲ ಪ್ರೋಗ್ರಾಮ್ ಎಲ್ಲ ನಡೆಸ್ತಾರೆ, ಅವರೆಲ್ಲ ನಮ್ಮ ಪ್ರಾಡಕ್ಟ್. ನೀವು ಬೇಕಾದ್ರೆ ಅಲ್ಲಿ ಮಾತಾಡ್ಕೊಂಡು ಬರ್ಬೋದು. ಅವರು ಕಿಶೋರ್ ಸರ್ ಅದನ್ನೇ ಹಾಕುದು? ಹೌದು, ಕಿಶೋರ್ ಸರ್ ಪರಿಚಯ ಉಂಟು ನಿಮ್ಗೆ? ಹೌದು, ಅವ್ರು ಬಿಳಿ ಆಗಿದ್ದೆ ನಮ್ಮ ಕಂಪನಿ ಪ್ರಾಡಕ್ಟ್ ಇಂದ. ಮತ್ತೆ ಇವರು ದಿನೇಶ್ ಅವರು ಇದ್ದಾರಲ್ಲ, ದಿನೇಶ್ ಚಾಂಪಿ ಅವರು ಸೂಪರ್ ಆಕ್ಟರ್. ಅವರು ಮುಂಚೆ ಎಂತ ಇರ್ಲಿಲ್ಲ, ಈಗ ನಮ್ಮ ಪ್ರಾಡಕ್ಟ್ ಹಾಕಿದ ಮೇಲೆ ಸೂಪರ್ ಫೇಮಸ್ ಆಗಿದ್ದಾರೆ. ಈಗ ಐಶ್ವರ್ಯ ನಿನ್ನ ತಲೆಗೆ ಅವ ಎಣ್ಣೆ ಹಾಕಿ ತಿಕ್ತ ಇದ್ದ, ನೀ ಮತ್ತೆ ಇದು ಮಾಡ್ಬೇಡ, ಅವರೆಲ್ಲ ಉಪಯೋಗಿಸ್ಕೊಂಡು ಹೇಳಿ. ಎಣ್ಣೆ ಇಲ್ಲ ಸರ್ ನಮ್ದು, ಎಣ್ಣೆ ಬರುದಿಲ್ಲ ನಮ್ದು, ಅದು ಪೆನ್ನಿ ಮಾತ್ರ ಗೋದು. ಸಾವು ಮಾರ ಬರೀ ಮಾತಾಡ್ರಿ. ಅಲ್ಲ ಈಗ ಬುದ್ಧಿವಂತ ಉಪಯೋಗಿಸ್ಕೋ, ಸುಮ್ಮನೆ ಬ್ಯಾಡದೆಲ್ಲ ಮಾಡ್ಬೇಡ. ಅವ ಕಣ ಅದು ಈ ದಣಿಯಲ್ಲಿ ಪೂರ್ತಿ ಹೇಳ್ತಾ ಇದ್ದಾವ, ನಂಬುಕಿಲ್ಲ ಅವನ್ನ.
ಇಲ್ಲ ಸರ್, ನಮ್ದು ಆಫರ್ಸ್ ಎಲ್ಲ ನೋಡಿ, ನೀವು ವೆಬ್ಸೈಟ್ ಅಲ್ಲಿ ನಿಮ್ಗೆ ದೀಪಾವಳಿಗೆ ಆಫರ್ ಬರುತ್ತೆ, ತುಂಬಾ ಆಫರ್ಗಳೆಲ್ಲ ಬರುತ್ತೆ, ಅವಾಗ ನೀವು ತಗೊಂಡ್ ಬಿಡ್ಬೇಕು. ನೀವು ವೆಬ್ಸೈಟ್ ಸುದ್ದಿ ಹೇಳ್ಬೇಡಿ. ಎಂತ ಗೊತ್ತಾ, ಇವ್ರು ಇಂದು ಮತ್ತೊಂದು ನಂಗೆ ನೆನಪಾಯ್ತು. ಯಾರ್ದು ಮೊನ್ನೆ ಯಾರೋ ಒಬ್ರು ವೆಬ್ಸೈಟ್ ಹಂಗ ನಂದು ಫ್ರೆಂಡ್ ಆರ್ಡರ್ ಮಾಡಲಂಬ್ರ, ಆರ್ಡರ್ ಮಾಡತ್ತೆ ಎಲ್ಲ ಟಾಪ್ ಕ್ಲಾಸ್ ಅದು ಮಾರ್ಕೆಟಿಂಗ್ ಸ್ಟಾರ್ ಇರೆಲ್ಲ ಒಳ್ಳೆ ಟಾಪ್ ಹಂಗ ಕೊಟ್ಟಿರಂಬ್ರ, ಅದಕ್ಕೆ ಇವ್ರು ಹಾಕ್ರ 2-3 ಸಾವಿರ ರೂಪಾಯಿ ಬಿಲ್ ಆಯ್ತಮ್. ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಅಂದ್ರೆ ಪೇಮೆಂಟ್ ಮಾಡ್ರ. ಒಂದು ಪ್ರಾಡಕ್ಟ್ ಪೂರ್ತಿ ಎಕ್ಸ್ಪೈರ್ ಮಾಡಿದೀನಿ, ಇದನ್ನೆಲ್ಲ ಹೇಗಳು ತಿಳ್ಕೊಂಡದ್ದು? ಅಲ್ಲ ನೀಲ್ಲ ಕಣಿ, ಈ ಬುದ್ಧಿವಂತಿಗೆ ಇದ್ರೆ ಮಾತ್ರ ಮನೆ ನಡೆಸುಗ ಇಲ್ಲಿ ನಾನೇ ತಂದು ಕೊಡುದು. ಮೇಡಮ್ ನೀವು ಎಕ್ಸ್ಪೈರಿ ನೋಡ್ಕೊಂಡೆ ಬೇಡ ಅಂದ್ರೆ ನನ್ನ ಮುಖದ ಮೇಲೆ ಬಿಸಾಕಿ. ನಮ್ದೆಲ್ಲ ಫುಲ್ 4 ವರ್ಷ ವಾರಂಟಿ, ಮ್ಯಾನುಫ್ಯಾಕ್ಚರ್ ಆಗಿ 1 ತಿಂಗಳಲ್ಲಿ ನಿಮ್ಗೆ ಇದು ಕೊಡ್ತೇವೆ. ಎಂತದ ಎಂತ ಕೊಡುದು ಎಂತ? ಅವ್ರ ಎಂತ ಕಾಣ್ತಾ ಇದ್ರು ಎಲ್ಲ ಇದು ಬಂತ? ಅವ್ನ ಮಣ್ಣ ಕೂದ್ಲಿಲ್ಲ, ನಮ್ ಹುಲ್ ಕೂದ್ಲಿತ್ತು. ಅದು ಪ್ರೊಡಕ್ಟ್ ಹಾಕಿ ಹೋದ್ ಬಹುಶಃ. ಇಲ್ಲ ಕಲಿದ ಪ್ರಾಡಕ್ಟ್ ಬರ್ತಿಲ್ಲ ನಮ್ದೇನು, ಅಲ್ಲಲ್ಲ ನಮ್ದು ಮುಖದ ಪ್ರಾಡಕ್ಟ್. ನಿಮ್ಮ ಕೂದಲಿಗೆ ಅದು ಮೊನ್ನೆ ತಿರುಪತಿಗೆ ಹೋಗಿ ಬಂದದ್ದು ಮೇಡಮ್. ನಮ್ದು ಮತ್ತೆ ಎಣ್ಣೆ ಗಡ್ಡ ಗಿಡ್ಡ ಎಲ್ಲ ಬೆಳೆದಿತ್ತು, ಅದು ಬೆಳಿಲೇ ಇಲ್ಲ. ಗಡ್ಡ ತೆಗೀದಿಲ್ಲ ಅಲ್ಲ ಮೇಡಮ್. ಒಂದು 2 ಅಥವಾ 4 ಪ್ರಾಡಕ್ಟ್ ತಕೊಂಡಿ ಮೇಡಮ್, ಇಲ್ಲರಿಗೆ ಬಂದಿದೆ, ಗೋವಾದಿಂದ ಬಂದಿದೆ ಮೇಡಮ್. ಈಗ ಐಶ್ವರ್ಯ ನೀವೊಂದು ಕೆಲಸ ಮಾಡ, ನಮ್ಮ ಕಣ ಮನೆ ಇಎಂಐ ಕಟ್ಟಕ, ಕಾರ್ ಇಎಂಐ ಕಟ್ಟಕ, ಗೊತ್ತಾಯ್ತಲ್ದ? ಮತ್ತೆ ಹಾಪ್ಕೆ ಬಪ್ಕೆ ಎಲ್ಲ ಸುಮಾರು ಖರ್ಚುಗಳೆಲ್ಲ ಐತಿ. ಈಗ ಮೊದಲಿನ ಕಣಗೆ ಖರ್ಚು ಮಾಡ್ರ ಆತಿಲ್ಲ. ಹಂಗೆ ಮೇಡಮ್ ಚಂದ ತೋರಕ್ಕೆ ಅಡಿ ಮಾರ, ಹಂಗೆ ಮೇಡಮ್ ಚಂದ ತೋರಕ್ಕೆ ಅವಳು ನೀನು ಮೇಕಪ್ 2 ತಕಣಕ್ಕೆ ಪುಣ್ಯಾತ್ಮ ಹೇಳಿ ಸರ್. ಮೇಕಪ್ ಮಾಡ್ಕೊಂಡ್ರು ಚಂದ, ಮಾಡ್ಕೊಂಡ್ ಇದ್ರೂ ಚಂದ, ಇನ್ನೂ ಚಂದ, ಗೊತ್ತಾಯ್ತ ನಿಂಗೆ? ಹೆಂಗ್ ಕಾಣ್ ಸಮ ಕಾಣ್ ನೀನು. ನನ್ ಜೀವಮಾನ ಇಷ್ಟಪ್ಪ ಹೋಗ್ಲದ್ ಕೇಳ ನಾನು ಇವತ್ತೆ ಫಸ್ಟ್ ಏನು ದುಡ್ಡೆಲ್ಲ ಉಳಿಸ್ಕೊಮಾರಿ ಸ್ವಲ್ಪ ಸುಮ್ಮನೆ ಐಕೊಂಡು. ಅಲ್ಲ ಐಶ್ವರ್ಯ ನೀನು ಒಂದು ಕೆಲಸ ಮಾಡ, ಆ ಪ್ರಾಡಕ್ಟ್ ತಕ್ಕಂಬಂದು ಬಿಡು, ನಿಂಗೆ ಬಿಟ್ಟದ್ದು ಒಂದು 7 ಪ್ರಾಡಕ್ಟ್ ತಕೊಂಡು ಮೇಡಮ್. ನಿಮ್ದು ಲಿಪ್ಸ್ಟಿಕ್ ಎಲ್ಲ ಅಡಿ ಬಿತ್ತು ಮೇಡಮ್. ಐಶ್ವರ್ಯ ತಕೊಂಡು ಮೇಡಮ್, ಇದೆರಡು ಹಿಡ್ಕೊಂಡು ಮೇಡಮ್. ಇನ್ನೊಂದು ಕೊಡ್ತೇವೆ ಸ್ಯಾಂಪಲ್ ಅಲ್ಲ ಮೇಡಮ್, ದುಡ್ಡು ಕೊಡಕ್ಕೆ ಮೇಡಮ್, ಇಲ್ಲ ನಾನು ಕೈಯಿಂದ ಕೊಡ್ಬೇಕಲ್ಲ ಮೇಡಮ್. ಇಲ್ಲ ಎಂತ ಗೊತ್ತಾ, ಇದೆರಡು ಇದು ಭಾರಿ ಹೈಯೆಸ್ಟ್ ಸೆಲ್ಲಿಂಗ್. ಅದು ಬೇಡ ಅದು ಬೇಡ, ಇಲ್ಲ ಬರ್ದಲ್ಲ ಹೈಯೆಸ್ಟ್ ಸೆಲ್ಲಿಂಗ್ ಮೇಡಮ್. ಒಂದು ನಿಮಿಷ ತಡಿ, ಇದೊಂದು ಸಣ್ಣ ಪ್ರಾಡಕ್ಟ್ ಮೇಡಮ್, ಬೇಕಾ ಸಣ್ಣ ಹಿಡ್ಕೊಳ್ಳಿ ಮೇಡಮ್, ಸಣ್ಣ ಪ್ರಾಡಕ್ಟ್. ಫಸ್ಟ್ ನಾನು ಹೇಳೋದಕ್ಕಿಂತ ಹೇಳಿ ಮೇಡಮ್, ಇದ್ರಂಗೆ ಇದು ಸ್ಯಾಂಪಲ್ ಪ್ರಾಡಕ್ಟ್ ಆದಿದ್ರೆ ಮಾತ್ರ ನಾನು ಇಟ್ಕಂತೆ. ಓಪನ್ ಮಾಡಿ ಸೂಪರ್ ಪ್ರಾಡಕ್ಟ್ ಮೇಡಮ್, ಇದು ಸೂಪರ್ ಮೇಡಮ್, ಇದು ನನಗೆ ಗೊತ್ತಿದ್ರೆ ಈ ಕೆಂಪು, ಈ ಕೆಂಪು ಸೂಪರ್ ಹಿಟ್ ಮೇಡಮ್. ಇದು ಹಿಂದೆ ಫಿಲ್ಮ್ ಆಕ್ಟರ್ಗಳಲ್ಲಿ ಇದೇ ಹಾಕುದು. ಒಳಗಿಡು ಇದು ಇದ್ದದ್ರಲ್ಲಿ ನಮ್ದು ನಂಬರ್ 1 ಪ್ರಾಡಕ್ಟ್ ಸರ್. ಈಗ ಇದಿಟ್ಕೊ, ಇದು ಬೇಡ, ಇದು ಒಳಗಿಡು ಸಾಕು. ಅದು 7 ಪ್ರಾಡಕ್ಟ್ ನೀನು ಹಾಕಿ 1 ತಿಂಗಳು ತಡಿ ಇಲ್ಗಣ, 1 ತಿಂಗಳು ಹಾಕಿ ನಂತರ ದುಡ್ಡು ಕೊಡ ಅವನಿಗೆ. ಇಲ್ಲ ಸರ್, ಹಾಗೆ ನಾನು ಕೈಯಿಂದ ಹಾಕಬೇಕಾಗುತ್ತೆ. ನಾನು ಸಾಲ ಮಾಡಕತ್ತು ಸರ್, ಇಂಟರ್ನ್ಯಾಷನಲ್ ಪ್ರಾಡಕ್ಟ್ ಸರ್. ಅದು 2 ತಗೊಳ್ಳಿ, ಅದು 2 ತಗೊಳ್ಳಿ, ಇದು ನಿಮ್ಗೆ ಫ್ರೀ ಕೊಡ್ತೀನಿ. ತಗೊಳ್ಳಿ, ಹಿಡ್ಕೊಳ್ಳಿ ಮೇಡಮ್, ತಗೊಳ್ಳಿ ಮೇಡಮ್. ನೀವು ಆಚೆ ನೋಡುದ್ ಬೇಡ, ನೀವು ಅದ್ರಲ್ಲಿ ಟೆನ್ಷನ್ ಮಾಡ್ಕೊಳ್ಬೇಡಿ. ಇದು ನಂದು ಚಾಲೆಂಜ್, ಒಂದು ಸಲ ಹಾಕದ್ದು. ಪ್ರತಿ ವಾರ ನಂಗೆ ಫೋನ್ ಮಾಡಿ ಕೆಂಪಿ ತನ್ನಿ ಅಂತ ಗ್ಯಾರಂಟಿ ಹೇಳ್ತೀರಿ. ತಿಂಗಳಿಗೆ ಒಂದು ಗ್ಯಾರಂಟಿ ತಗಂತೀರಿ. ನಮ್ದು ಹೊಸ ಹೊಸ ಪ್ರಾಡಕ್ಟ್, ಒಳ್ಳೊಳ್ಳೆ ಬೇರೆ ಬೇರೆ ಪ್ರಾಡಕ್ಟ್ ಉಂಟು. ನಾನು ಬರ್ತಾ ಇರ್ತೇನೆ ಮೇಡಮ್, ನಂದು ಏರಿಯಾ ಕುಂದಾಪುರ. ನೀ ಸ್ವಲ್ಪ ನಿನ್ನ ಕತ್ತಿ ಒಳ ಮಾರ ಅಲ್ಲಿ ಉಂಬಕ್ಕೆಲ್ಲ ಆಯ್ತೇನೋ, ನೀನು ಒಂದೊಂದು ಭಾಷೆ ಬರ್ದೇನೆ. ಮೇಡಮ್ ನೀವು ತುಂಬಾ ಮ್ಯಾಚಿಂಗ್ ಆಗ್ತೀರ, ವಾಚು ಮತ್ತೆ ಇದು ನೀವು ಇವರೆಲ್ಲ, ಅದಕ್ಕೆ ನಿಮ್ಗೆ ಮ್ಯಾಚಿಂಗ್ ಪಿಂಕ್ ಕಲರ್ ಇದ್ದೆ ನಾನು ಲಿಪ್ಸ್ಟಿಕ್ ಬೇಕಾದ್ರೆ. ಸರ್ ನೆಕ್ಸ್ಟ್ ಟೈಮ್ ನೋಡೋ, ಇದು ಪ್ರಾಡಕ್ಟ್ ಯೂಸ್ ಮಾಡಿ, ಇದು ಯೂಸ್ ಮಾಡಿಕೊಂಡೆ ಹೆಂಗಿತ್ತು ಅನ್ಕೊಂಡು. ಸರಿ ಮೇಡಮ್, ಸರಿ ಮೇಡಮ್, ಓಕೆ ಹೊರಡೋ ನಾವೀಗ. ಹೊರಡ್ಕರೆ ಇದು ಗಟ್ಟಿ ಅಲ್ಲ, ಗ್ಯಾರಂಟಿ ಒಳ್ಳೆ ಪ್ರಾಡಕ್ಟ್. ಸರ್ ನಮ್ದು ಪೇಮೆಂಟ್ ಒಂದು ಫೋನ್ ಪೇ ಮಾಡಿ. ಈಗ ಮಾಡುದಿಲ್ಲ, ನಾಳೆ ಬರ್ತೇನೆ. ಉಪಯೋಗಿಸಿ ಅದು ಒಳ್ಳೇದಿತ್ತು. ನಮ್ದು ಒಂದೇ ದಿನ ರಿಸಲ್ಟ್ ಬರ್ತದೆ ಸರ್. ನಿಮ್ದು ನಿಮ್ಗೊಂದು ಕ್ರೀಮ್ ಕೊಡ್ತೇನೆ, ಇದು ತಗೊಳ್ಳಿ, ನೀವು ಹಿಡ್ಕೊಂಡಿರಿ. ನಾಳೆ ನೀವು ಬಿಳಿ ಬಿಳಿ ಆಗದಿದ್ರೆ ನನ್ನ ಹತ್ರ ಕೇಳಿ. ತಗೊಳ್ಳಿ, ಇದು ಹಿಡ್ಕೊಂಡಿರಿ, ಇಷ್ಟ ಆಗದಿದ್ರೆ ವಾಪಸ್ ಕೊಡಿ ಮೇಡಮ್. ಸೂಪರ್ ಪ್ರಾಡಕ್ಟ್ ಅದು. ಎಂತ
ಫ್ರೀ ಅಂತಲ್ಲ, ನಿಮ್ಗೆ ಈಗ ಎಂತೆಂತ ಕರಿ ಮನುಷ್ಯರಲ್ಲ ಬಿಳಿ ಮನುಷ್ಯರಾಗಿದ್ದಾರೆ ಮೇಡಮ್, ಅದರಲ್ಲಿ ಸೂಪರ್. ಹೌದು, ನಾನು ಕಪ್ಪಿದ್ದೆ, ಈಗ ಬಿಳಿ ಆಗಿದ್ದು. ಅದನ್ನೇ ಅದನ್ನ ನಾನು ಅದನ್ನೇ ಹಾಕೊಳ್ಳೋದು. ಐಶ್ವರ್ಯ, ನಮ್ಮ ಕಾಣ ಈಗ ಲೇಟ್ ಆಯ್ತು. ಹೌದಾ? ಹೌದು, ಲೇಟ್ ಆಯ್ತು. ಎಷ್ಟೊತ್ತಿ ಬಪ್ಪ ಕೇಳೋದು ನೀನು? ಕದೇ ಹೇಳೋದು, ಬರೀ ಮೇಕಪ್ ಮಾಡ್ಕೊಂತ ಆಯ್ಕೊಂಡು ಇಷ್ಟು ಹೊತ್ತು ಮಾಡ್ದೆ ಮಾರತ್ಯ. ಅಲ್ಲೆಲ್ಲ ಉಂಡ್ಕೊಂಡೆಲ್ಲ ಹೊರೇನು ಈಗ ನಾವು ಒಂದು ಊಟ ಟೈಮ್ ಇಲ್ಲ ಬಪ್ಪ, ಊಟ ಟೈಮ್ ಇಲ್ಲ, ಊಟ ಟೈಮಿಗೆ ಸರಿ ನಮಗೆ ವಾಪಸ್ ಊಟ ಟೈಮ್ ಆಯ್ತು. ಸರಿ, ಕಂಡುಕೊ. ಅದನ್ನೆಲ್ಲ ಕಂಡೆ, ನಾ ಎಲ್ಲ ಕಂಡೆ, ಎಲ್ಲ ಸರಿ ಇತ್ತು. ನೀವೆಂತ ಟೆನ್ಷನ್ ಮಾಡ್ಕೊಳ್ಬೇಡಿ, ತಲೆ ಮೇಲೆ ಹಾಕಿದೆ ಅಲ್ಲ. ಅಲ್ಲ ಆನಂದ್, ನೀವೆಂತ ಟೆನ್ಷನ್ ಮಾಡ್ಕೊಳ್ಬೇಡಿ, ನಂಗೆ ಗೊತ್ತು ನಾವು ಕಾಸ್ಮೆಟಿಕ್ಸ್ ಅಂತ ಹೇಳ್ಕೊಂಡು ಅದ್ರ ಹಿಂದೆ ಹೋಗಕಾಗ, ಸೌಂದರ್ಯ ಅಂದ್ಕೊಂಡು ಅದನ್ನೇ ಇಂಪಾರ್ಟೆನ್ಸ್ ಕೊಡುಕ. ನಮ್ಗೆ ಮನುಷ್ಯರ ಮನ್ಸು ಮುಖ್ಯ, ಮನುಷ್ಯರು ಮಾತಾಡೋ ರೀತಿ ಮುಖ್ಯ, ನಡ್ಕಂ ರೀತಿ ಮುಖ್ಯ. ಕಾಸ್ಮೆಟಿಕ್ಸ್ ಬೇಡ ಅಂದ್ರೆ ಪೂರ್ತಿ ಬಿಟ್ಟಾಕಿಲ್ಲ, ಅದು ಬೇಕ. ಎಲ್ಲಕ್ಕಿಂತ ಹೆಚ್ಚು ಹೆಣ್ಮಕ್ಳು ಕಾಸ್ಮೆಟಿಕ್ಸ್ ಅದನ್ನೆಲ್ಲ ಯೂಸ್ ಮಾಡ್ಕೊಂಡ ಚಂದ ರೆಡಿ ಆಗಿ ಹಾಪದ, ಅವ್ರಿಗೆ ಖುಷಿಯೇ. ಯಾರ ಅವ್ರಿಗೆ ಖುಷಿ ಅನ್ನಲ್ಲಿ ಹೇಳಿ, ಯಾರೋ ಒಬ್ರಿಗೆ ತೋರ್ಸ್ಕೋ, ಯಾರೋ ಒಬ್ರಿಗೆ ಹೇಳ್ಕೋ, ಇಲ್ಲ ಚೂರು ಇಲ್ಲ. ಹೆಣ್ಣ ಎಂತ ಗೊತ್ತಾ, ಹೆಚ್ಚಂದ ಹೇಳ್ರ ಮದಿಯಾದವರಿಗೆ, ಹಾ ನನ್ ಗಂಡ ಒಂಚೂರು ಹೊಗಳಿ ಅಂತ ಹೇಳಿರ. ಇನ್ ಯಾರು ಲವರ್ ಗಿವರ್ ಇದ್ದದಿದ್ರೆ ಲವರಿ ಪಟ ತೆಗ್ದು ಫಸ್ಟ್ ಪಟ ತೆಗ್ ಕಳ್ಸ್ಕೊಂಡು ಹೆಂಗಿತ್ತ ಲೈಕ್ ಆಯ್ತಾ ಅಂದೇಳಿ ಹೇಳ್ಕೊಂಡ. ಕಾಸ್ಮೆಟಿಕ್ಸ್ ಅನ್ನ ಎಲ್ಲ ತಕ್ಕೊಂಡು ಯೂಸ್ ಮಾಡ್ಕ, ಎಲ್ಲ ಇದ್ ಮಾಡ್ಕ, ಎಲ್ಲ ಹೌದು. ನಮ್ಮ ಸ್ಕಿನ್ನಿಗೆ ಯಾವ್ದು ಬೇಕು, ಯಾವ್ದು ಸೂಟ್ ಆಗ್ತ ಅದನ್ ಮಾತ್ರ ತಕ್ಕೊಂಡು. ನಮ್ಮ ಸ್ಕಿನ್ನಿಗೆ ಯಾವ್ದು ಸೂಟ್ ಆಗ್ತ ಕಣ್ಕಣ್ಕ, ಹಂಗೆ ಎಲ್ಲಕ್ಕಿಂತ ಹೆಚ್ಚು ಸೂಪರ್ ಪ್ರಾಡಕ್ಟ್ ಹಂಗಾರೆ ಸರಿ. ಮೇಡಮ್ ಮೇಡಮ್ ಸರ್, ಕೆಂಪು ಪ್ರಾಡಕ್ಟ್ನಿಂದ ನಿಮಗೆ ಶುಭ ಕೋರ್ತಾ ಇದ್ದೇನೆ. ಧನ್ಯವಾದಗಳು, ಹೊರಡ್ತೇನೆ. ಮತ್ತೆ ಬದಿ ಬರ್ಬೇಡ, ಹೋಗಿ. ಅಲ್ಲ ಕೆಜಿ ಕಟ್ಲಿ ಇತ್ತು, ನೀ ಮತ್ ಪುನ ಎಲ್ಲ ಯ ಪುಣ್ಯಾತ್ಮ. ಅದು ಇಲ್ಲ, ಅವಾಗ ಒಂದು ವಿಷಯ ಬಂದು ಮಾತಾಡ್ತಿಲ್ಲ. ಏ ಪ್ರೊಫೈಲ್ ಟೋಪನ್ ಅಲ್ಲ, ಆದ್ರೆ ನಿಮ್ಗೆ ಹೆರಡು ಹೆಸರು ಸಿಗುತ್ತೆ ಸರ್, ಕಪ್ಪು, ಕೆಂಪು, ಕಂದು, ಮರೂನ್, ಬುರ್ಗಂಡಿ. ಟೋಪನ್ ಅಂದ್ರೆ ಯಾವ ಕ್ಯಾಶ್ ಹೇಳದ್ದೆ ನಿಮ್ಗೆ?